ಗೆಳೆಯರೇ ಟೋಟಲ್ ಕನ್ನಡದ ಇನ್ನಷ್ಟು ಸ್ವಾರಸ್ಯಕರ ವಿಡಿಯೋಗಳನ್ನು ನೋಡಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಪಡೆಯಿರಿ ಜಾನಕಿಯಮ್ಮ ಅವರು ಹಾಡಿದ ಗೆಜೆಪೂಜೆ ಇದರ ಗಗನವು ಎಲ್ಲೋ ಭೂಮಿ ಹಾಡು ಅದ್ಭುತವಾಗಿದೆ ಅಲ್ಲ ಹೌದು ಕ್ರೀಡೆ ಗಾಯನಕ್ಕೆ ನನಗೆ ಸಪೋರ್ಟ್ ಕೊಟ್ಟಿದ್ದು ಯೋಗಾಸನ ಸೂರ್ಯ ನಮಸ್ಕಾರ ಮಾಡಿಬಿಟ್ರೆ ತುಂಬ ಸರಾಗವಾಗಿ ಲವಲವಿಕವಾಗಿ ಇರ್ತೀನಿ ಅದೇ ಥರ ಸಿಲ್ಲೆನ್ನು ನುಡಿಸ್ತಾ ಇರ್ತೀನಿ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ಗೆ ಒಬ್ಬ ಗುರುಗಳು ಅಂತಿರ್ತಾರೆ ನನ್ನ ವಿಚಾರಿಗೆ ಯಾರೂ ಗುರುಗಳಿಲ್ಲ ನನಗೆ ದೈವತತ್ವವಾಗಿ ಕೊಟ್ಟಿರ್ತಕ್ಕಂಥ ಒಂದು ವಿದ್ಯೆ ಇದು ಈ ಹಾಡಿಗೆ ರೊಮ್ಯಾಂಟಿಕಲ್ ಡ್ಯಾನ್ಸ್ ಮಾಡಿಬಿಟ್ಟು ಬಿಡುತ್ತೆ ಓಕೆ ಸುಜನ್ ಅಂತೂ ಲೋಕೇಶ್ ಅವರೇ ನನಗೆ ಏನೋ ಒಂದು ಅಷ್ಟು ಖುಷಿ ಆಯಿತು ಹೇಳಬಾರ್ದು ಅಷ್ಟು ಖುಷಿ ಆಯ್ತು ಅಂದ್ಬಿಟ್ಟು ಅಪ್ಕೊಂಡ್ಬಿಟ್ರು ನಾನು ಜಯಂತಿ ಅಮ್ಮ ಹೇಳಿದೆ ಮೇಡಮ್ ನಿಮ್ಮ ನೀವು ಅದ್ಭುತವಾದ ಕಲಾವಿದರು ನೀವು ನಿಮ್ಮ ಹಾಡನ್ನ ನಾನು ಸಣ್ಣದಾಗಿ ಒಂದು ವಿಜಿಲ್ ಮಾಡ್ತೀನಿ ಅಂತ ಹೇಳಿ ಅದು ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗೋ ಟೈಮಲ್ಲಿ ಹೇಳಿದೆ ಓಕೆ ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು ಓಕೆ ಅದನ್ನು ನೋಡ್ತಾ ನೋಡ್ತಾ ದೊರೆ ಭಗವಾನ್ ಅವರು ಅವ್ರು ಹೇಳಿದ್ರು ಲೋಕೇಶ್ ಅವರೇ ಇದು ಅದ್ಭುತವಾದ ಕಲೆ ನೀವು ಬೆಳೆಸಿ ಶಂಕರ್ನ ಸರ್ಗೆ ಒಂದು ಲಿಸ್ಟ್ ಮಾಡೋಕ್ಕೋಸ್ಕರ ಬಂದೆ ಅವ್ರು ಜಟ್ಟಿರು ಶಂಕರ್ನ ಆಚೆ ಬಂದರು ಸರ್ ಹೇಳ್ದೆ ಸರ್ ಅಂತ ಹೇಗೆ ಬಂದ್ರಿ ಸೈಕಲ್ಲಿ ಇಷ್ಟು ದೂರ ಬಂದ್ರ ಹೌದು ಸರ್ ಆಮೇಲೆ ನಾನು ನಿಮ್ಮ ಅಭಿಮಾನಿ ಯಾವಾಗಲೂ ಆಗ್ಬಿಟ್ಟಿದೆ ಸರ್ ಆದರೆ ಇದಕ್ಕೋಸ್ಕರ ಹೇಳೋಕ್ಕೋಸ್ಕರ ಬಂದೆ ಅಂತ ಹೇಳಿ ಆಮೇಲೆ ಆಗದೆ ಒಂದು ಎರಡು ಮೂರು ಹಾಡು ಅವ್ರಿಗೆ ಎದುರುಗಡೆ ಹೇಳಿದೆ ನಾನು ಎಲ್ಲೇ ಹೋದರೂ ಕೂಡ ಆಟೋ ಚಾಲಕರು ಇರ್ತಾರೆ ಅವ್ರಿಗೆ ಹೋಗ್ಬಿಟ್ಟು ನಿಮ್ಮ ಹತ್ರ ಯೂಟ್ಯೂಬ್ ಇದೆಯಾ ಫೇಸ್ಬುಕ್ ಇದೆಯಾ ಅಂತ ಕೇಳಿ ಹ್ಞೂ ಇದೆ ಅಂತ ಅವಾಗ ನನ್ನ ಹಾಡನ್ನ ಶಂಕರ್ನವ್ರ ಹಾಡುಗಳಿದೆಯಲ್ಲ ನಲಿವ ಗುಲಾಬಿ ಹೂವಿ ಆಮೇಲೆ ನನ್ನ ಆಸೆ ಹಣ್ಣಾಗಿ ನನ್ನ ಬಾಳ ಕಣ್ಣು ಅದನ್ನೆಲ್ಲ ಅವ್ರಿಗೆ ಹಾಡನ್ನ ವಿಜಿಲ್ ಮಾಡಿ ಟ್ರಾನ್ಸ್ಫರ್ ಮಾಡಿದ್ದೀನಿ ಹೀಗೆ ಒಂದು ಕಾರ್ಯಕ್ರಮದಲ್ಲಿ ನಾನು ವಿಜಯಲಲ್ಲಿ ಹಾಡ್ತಾ ಇದ್ದೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಅದನ್ನು ದೊಡ್ಡ ರೇಂಜ್ ಕೂಡ ಅಬ್ಸರ್ವ್ ಮಾಡಿ ಕಡ್ದ್ಬಿಟ್ಟು ಮಾತಾಡಿಸಿ ತುಂಬ ಚೆನ್ನಾಗಿ ಹಾಡಿದ್ರೆ ನೀವು ಯಾಕೆ ನನ್ನೊಂದು ಹಾಡು ಹಾಡ್ಬೋದಲ್ಲ ಅಂತ ಹೇಳಿದ್ರು ಓಕೆ ಅದಕ್ಕೋಸ್ಕರ ನಾನು ಸರ್ ನಿಮ್ದು ಎರಡು ಹಾಡು ಮಾಡ್ತೀನಿ ಅಂತೇಳಿ ಯಾವುದಂತ ತೇರ ಏರಿಯ ಮಾಡೋದಾಗಿ ಮಾಡಲ ಅಯ್ಯೋ ನನಗೆ ತುಂಬಾ ಇಷ್ಟ ಅದು ಇದು ಒಂದು ಏನೋ ಕೇವಲವಾಗಿ ವಿಜಿಲ್ ಅಂತ ಒಂಥರ ಕೇವಲ ಅಂತ ಆಗಿತ್ತು ಮುಂಚೆ ಇಲ್ಲ ಈಗ ಹಾಗಲ್ಲ ವಿಜಿಲ್ ಕೂಡ ಕಳಿಸಿ ಹಾಡಿಸ್ತಾರೆ ಟೋಟಲ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲ ಯಗಟಿ ರಘು ನಾಡಿಗೆ ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು. ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತ್ತಿ ಗಾನರಸಂ ಫಣಿಹಿ ಅಂತ ನಮ್ಮ ಹಿಂದಿನವ್ರು ಹೇಳಿದ್ದಾರೆ. ಅಂದರೆ ಸಂಗೀತದ ಮಾಧುರ್ಯಕ್ಕೆ ಶಿಶುಗಳು, ಪಶುಗಳು, ಪ್ರಾಣಿ ಪಕ್ಷಿಗಳು, ಹಾವುಗಳು ಕೂಡ ತಲೆದುಕ್ತುವಂತೆ. ಇಂಥ ಸಂಗೀತ ಅದು ಯಾರದೇ ಗಾಯನದಿಂದ ಹೊರಹೊಮ್ಮಬಹುದು, ವಾದ್ಯ ಸಂಗೀತದಿಂದ ಹೊರಹೊಮ್ಮಬಹುದು, ಅಥವಾ ಬೇರೆ ಇನ್ಯಾವುದೇ ಪರಿಕರದಿಂದ ಬೇಕಿದ್ದರೂ ಹೊಂಬಹುದು. ಇಂದು ನಮ್ಮ ನಡುವೆ ಇರುವಂತಹ ಅತಿಥಿ ಅವರು ಬರೀ ಅತಿಥಿ ಅಲ್ಲ, ಅಪರೂಪದ ಅತಿಥಿ. ಯಾಕೆಂತಂದರೆ ಶಿಳ್ಳೆ ಮೂಲಕ ಹಾಡುಗಳನ್ನು ಗುನುಗುವಂಥ ಅಪರೂಪದ ಪರಿಣತಿ ಸಾಧಿಸಿರುವ ಅವರು ಇಂದು ನಮ್ಮೊಂದಿಗಿದ್ದಾರೆ. ಲೋಕೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಸರ್, ಹುಡುಗಿರನ್ನ ರೇಗಿಸೋದಕ್ಕೋ ಅಥವಾ ಓಡ್ತಾ ಇರೋ ಬಸ್ಸನ್ನ ನಿಲ್ಲಿಸೋಕ್ಕೋ ಇಂಥ ಘನಕಾರ್ಯಗಳಿಗೆ ಬಳಸುವಂಥ ಶಿಳ್ಳೆನ ಹಾಡನ್ನು ಗುನುಗೋದಕ್ಕೂ ಬಳಸಬಹುದು ಅನ್ನೋಂಥ ಕಲ್ಪನೆ ನಿಮಗೆ ಹೊಳೆದಿದ್ದು ಯಾವಾಗ? ನನಗೆ ಹೊಳೆದಿದ್ದ ಸರ್ ಚಿಕ್ಕ ವಯಸ್ಸಿಂದನೇ ಬಂತು. ಅಂದರೆ 6 ವರ್ಷದಿಂದನೇ ನಾನು ವಿಜಯಲಲ್ಲಿ ಸಿಳ್ಳೆನಲ್ಲಿ ಹಾಡ್ತಾ ಇದ್ದೆ ಸುಮ್ಮನೆ. ಹಾಗೆ ಹಾಡ್ತಾ ಹಾಡ್ತಾ ಸುಮ್ಮನೆ ಹಾಡ್ತಾ ಇದ್ದೆ. ಅದನ್ನು ನಮ್ಮ ತಂದೆ ತಾಯಿ ಗುರುತಿಸಿದ್ರು.
ಚೆನ್ನಾಗಿ ಹಾಡ್ತೀಯಲ್ಲ ಅಂತ ಹೇಳಿದ್ರು. ಅಷ್ಟೇ ಹೇಳಿದ್ದು ನಾನು ಅದನ್ನು ಚಿಕ್ಕ ವಯಸ್ಸಲ್ಲಿ ಸುಡು ಹಚ್ಕೊಂಡ್ಬಿಟ್ಟೆ. ಹಾಕೊಂಡು ಹೇಳಿ 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 ಒಳ್ಳೊಳ್ಳೆ ಸಣ್ಣ ಸಣ್ಣ ಹಾಡುಗಳು ಫುಲ್ ಹಾಡ್ತಾ ಇತ್ತಿಲ್ಲ. ಚಿಕ್ಕ ಚಿಕ್ಕ ಮಾಡ್ಕೊಂಡು ಮಾಡ್ಕೊಂಡು ಪಲ್ಲವಿ ಚರಣ ಹಾಗೆ ಮಾಡ್ಕೊಂಡು ಮಾಡ್ಕೊಂಡು ನನಗೇನು ಗೊತ್ತಿರಲಿಲ್ಲ, ಸಂಗೀತ ಕಲ್ತಿರಲಿಲ್ಲ. ಹಾಗೆ ಇದ್ಯಾಕೆ ಎಲ್ಲ ಅಬ್ಸರ್ವ್ ಮಾಡಿದ್ರು, ಏನಪ್ಪ ಇಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ. ನಮ್ಮ ತಾತಾಜಿ ಕೂಡ ನೋಡಿದ್ರು, ನಮ್ಮ ಚಿಕ್ಕಮ್ಮ ನಮ್ಮ ಮಾವ ಸೋದರ ಮಾವ ಎಲ್ಲ ಎಷ್ಟು ಚೆನ್ನಾಗಿ ಹಾಡ್ತಾನಲ್ಲ ಅಂತ ಹೇಳಿದ್ರು. ಓಕೆ, ಅವರೆಲ್ಲ ಉತ್ತೇಜನ ಕೊಟ್ಟರು. ಹಾಗೆ ಹಾಡಿ 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 ಕೊನೆ ಹೈಸ್ಕೂಲ್ವರೆಗೂ ಬಂದುಬಿಟ್ಟೆ. ಅಲ್ಲಿ ನನಗೆ ಸ್ಟೇಜ್ ಪ್ರೋಗ್ರಾಮ್ಸ್ ಮಾಡಿದೆ. ಹಾಗೆ ಮನೆ ಹತ್ರ ಸಣ್ಣ ಸಣ್ಣ ಕಾರ್ಯಕ್ರಮಗಳಲ್ಲಿ ಎಲ್ಲ ಬಾಯಲ್ಲಿ ಹಾಡೋರು, ನಾನು ವಿಜಿಲಲ್ಲಿ ದೇವರ ನಾಮಗಳು ಹಾಡ್ತಾಯಿದ್ದೆ, ಜಾನಪದ ಗೀತೆ ಹಾಡ್ತಾಯಿದ್ದೆ, ಚಿತ್ರಗೀತೆ ಹಳೆ ಚಿತ್ರಗೀತೆ ಮಧುರವಾದ ಹಾಡುಗಳನ್ನ ವಿಜಿಲಲ್ಲೇ ಮಾಡ್ತಾಯಿದ್ದೆ. ಓಕೆ ಸರ್, ಈ ಥರ ಯಾವುದೇ ನಿರ್ಬಂಧ ಇಲ್ಲದಲೇ ಒಂದು ಲಹರಿನಲ್ಲಿ ಗುಣಕೊಳ್ಳೋದಕ್ಕೂ ಅಥವಾ ತಾಳವಾದ್ಯದೊಂದಿಗೆ ವಾದ್ಯ ಸಂಗೀತದೊಂದಿಗೆ ಅಥವಾ ಕರೋಕೆ ಜೊತೆಯಲ್ಲಿ ಗುಣಗುದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಯಾಕೆಂದ್ರೆ ಸಾರ್ವಜನಿಕ ಕಾರ್ಯಕ್ರಮ ನೀಡುವಾಗ ಒಂಚೂರು ತಾಳ ತಪ್ಪು ಅಂದ್ರೆ ಅಭಾಸ ಆಗುತ್ತೆ. ಈ ಪರಿಣತಿ ಹೇಗೆ ಸಾಧಿಸಿದ್ರಿ ನೀವು? ನಾನು ಹಾಡನ್ನ ಫಸ್ಟ್ ಕೇಳ್ತಾ ಇದ್ದೆ, ಅದೇ ಥರ ನಾನು ವಿಜಿಲ್ ಮಾಡಿ ಮಾಡಿ ಅದೇ ಅಭ್ಯಾಸ ಮಾಡಿಕೊಂಡೆ. ನಾನು ಸಂಗೀತಕ್ಕೆ ಅವಾಗೇನ್ ಕಲ್ತಿರಲಿಲ್ಲ, ಹಾಗೆ ಮಾಡ್ಕೊಂಡು ಹಾಗೆ ಬಂದು ದೇವ್ರು ಕೊಟ್ಟ ವರ ಅಂತ ಹೇಳ್ಬೋದು ಅಷ್ಟೇ. ಓಕೆ, ಅದು ನನಗೆ ದೈವತ್ವವಾಗಿ ಬಂದಿರೋದು. ಓಕೆ ಸರಿಗ, ಈ ಯಾವ ಹೂವು ಯಾರ ಮುಡಿಗೋ, ಬೊಂಬೆ ಹೇಳುತ್ತೈತೆ, ಮೇರಿ ಸಪ್ಪುನೋ ಕಿರಾಣಿ, ಈ ಥರ ಹಾಡುಗಳು ಸೇರಿದಂತೆ ಸಾಕಷ್ಟು ಹಾಡುಗಳು ನೀವು ಈ ಶಿಳ್ಳೆಯಲ್ಲಿ ನುಡಿಸಿ ಪ್ರಸಿದ್ಧಿ ಪಡೆದಿದ್ದೀರಾ. ಈ ಹಾಡುಗಳನ್ನು ಕೇಳಿದಾಗ ಆಯಾ ನಟರು ಅಥವಾ ಹಾಡುಗಾರರಿಂದ ಶ್ಲಾಘನೆ ಮೆಚ್ಚುಗೆ ಸಿಕ್ಕಿರೋ ಉದಾಹರಣೆಗಳೇನಾದ್ರೂ ಇದೆಯಾ? ತುಂಬ ಇದೆ ಸರ್, ತುಂಬ ಇದೆ. ಒಂದೆರಡು ಒಂದಷ್ಟು ಹಂಚ್ಕೋಬಹುದಾ? ನಮ್ಮ ಹಂಚ್ಕೋಬಹುದು, ತೊಂದರೆ ಇಲ್ಲ ಸರ್. ನಾನೀಗ ಮುಂಜ ತುಂಬ ಹಾಡುಗಳನ್ನ ಹಾಡಿದಾಗ ಅದರಲ್ಲಿ ಎಷ್ಟೋ ಕಲಾವಿದರು ನೋಡಿದ್ದಾರೆ, ಏ ನನ್ನ ಹಾಡೇ ಬಂದಿದೆಯಲ್ಲ ಇಲ್ಲಿ ಅಂತ. ಓಕೆ, ಹಾಗೆ ನಾನು ಬೊಂಬೆ ಹೇಳುತ್ತೈತೆ ಹಾಡನ್ನ ವಿಜಯಪ್ರಕಾಶ್ ಸರ್ ಹೌದು ಅವ್ರ ಎದುರುಗಡೆ ಒಂದು ಪಲ್ಲವಿ ಹೇಳಿದೆ, ಅದ್ಭುತವಾಗಿದೆ ಅಂತ ಹೇಳಿದ್ರು. ಸಾಕು, ಆ ಥರ ಸುಮಾರು ಜನ ಹಾಡಿದೆ ಇಲ್ಲಿ ಹೇಳಿದೆ. ಶ್ರೀನಾಥ್ ಅವರ ಒಂದು ನಮ್ಮ ಪ್ರಣಯರಾಜ ಶ್ರೀನಾಥ್ ಅವರ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಾನು ಇದನ್ನು ಇದೆ ಯಾವ ಹೂ ಯಾರ ಮೂಡಿ ಅದನ್ನು ಮಾಡಿದೆ. ಓಕೆ, ತುಂಬ ಚೆನ್ನಾಗಿತ್ತು. ಓಕೆ ಸರ್, ಇನ್ನೊಂದು ಒಂದು ಜಸ್ಟ್ ಒಂದು ತಮಾಷೆ ಪ್ರಶ್ನೆ. ನೀವು ಶಿಳ್ಳೆನಲ್ಲಿ ಹಾಡು ನುಡಿಸಿದ ರೀತಿನಲ್ಲೇ ಬದುಕಿನ ದೈನಂದಿನ ಅಗತ್ಯಗಳಿಗೂ ಸಹಿತ ಮನೆಯವ್ರನ್ನ ಶಿಳ್ಳೆ ಮೂಲಕ ಕೇಳಿರೋ ಉದಾಹರಣೆಗಳಿದೆಯಾ? ಡೆಫಿನೆಟ್ ಆಗಿದೆ, ದಿನ ಇರುತ್ತೆ. ಒಂದೊಂದ್ಸತಿ ಅವ್ರು ಅಡುಗೆ ಮನೆ ಇರ್ತಾರೆ ನಮ್ಮ ಮನೆಯವರು. ಓಕೆ, ನಮ್ಮ ಮನೆಯವರು ಜಾನಕಿ ಅಂತ. ನಾನು ಜಾನು ಅಂತ ಕಡಿದ್ಬಿಟ್ಟು ಜಗದ್ರೆ ಕೊಡ್ತಾರೆ. ಓಕೆ, ಅದರ ತಮಾಷೆಗೆ ಮಾಡ್ತಾ ಇರ್ತೀನಿ, ಅಲ್ಲ ಇರುತ್ತೆ ಸರ್ ದಿನ. ಸರ್, ನೀವು ಸಮರ್ಥವಾಗಿ ಅಭಿವ್ಯಕ್ತಿಸಿದ್ರೆ ಕೆಲವು ಸಲ ಎದುರಾಗಿರೋರು ಸರಿಯಾಗಿ ಗ್ರಹಿಸ್ದಲೇ ಇದ್ರೆ ಏನೋ ಕೇಳಿ ಏನೋ ಕೊಟ್ಟಿರುವಂತ ಸಾಧ್ಯತೆಗಳು ಇದೆ. ಆ ಥರ ಆಭಾಸಗಳು ಏನಾರು ಆಗಿದೆಯಾ? ಆ ಥರ ಆಗಿದೆ 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 ಸರ್. ಓಕೆ, ಅಂದರೆ ನಾನು ವಿಜಿಲ್ ಮಾಡುವಾಗ ಅರ್ಥ ಆಗುತ್ತೆ ಅವ್ರಿಗೆ ಇದೇ ಅಂದ್ಬಿಟ್ಟು ಅದರಿಂದ ಹಾಗೆ. ಸರ್, ಈ ಶಿಳ್ಳೆ ಸಂಗೀತದ ಸಾಧನೆಗೆ ಸ್ವರಜ್ಞಾನ ಲಯಜ್ಞಾನ ಮಾತ್ರ ಅಲ್ಲದೆ ಉಸಿರು ನಬ್ಗಿ ಹಿಡಿಯೋದು ಮತ್ತು ಶ್ವಾಸಕೋಶಗಳನ್ನು ಸ್ವಚ್ಛವಾಗಿಟ್ಕೊಳ್ಳೋಂಥ ಅಗತ್ಯನೂ ಇದೆ. ಹೌದೌದು. ಈ ನಿಟ್ಟಿನಲ್ಲಿ ನೀವು ಏನು ಮುನ್ನೆಚ್ಚರಿಕೆ ವಹಿಸ್ತೀರಾ, ಏನೆಲ್ಲ ವ್ಯಾಯಾಮ ಮಾಡ್ತೀರಾ? ನಾನು ಮುಂಚೆ ಚಿಕ್ಕ ವಯಸ್ಸಲ್ಲೆಲ್ಲ ನನಗೆ ಹಾಗೆ ಬರ್ತಾ ಇತ್ತು, ಅದನ್ನು ನಾನು ಈ ವಯಸ್ಸಾಗ್ತಾ ಆಗ್ತಾ ಇದನ್ನು ಮೇಂಟೈನ್ ಮಾಡಬೇಕು ಅಂದ್ಬಿಟ್ಟು ಯೋಗಾಸನ ಕಲ್ತ್ಕೊಂಡೆ. ಓಕೆ, ಯೋಗಾಸನ ಸೂರ್ಯ ನಮಸ್ಕಾರ ಪ್ರಾಣಾಯಾಮ ಮಾಡ್ತೀನಿ, ಬೆಳಿಗ್ಗೆ ಸ್ವಲ್ಪ ಹೊತ್ತು ಮಾಡಿಬಿಟ್ಟು ಸಾಯಂಕಾಲ ನನ್ನ ಶಟ್ಲ್ ಕಾರ್ಕ್ ಆಡ್ತೀನಿ ಸ್ವಲ್ಪ ಹೊತ್ತು ಡೈಲಿ, ಬೆಳಿಗ್ಗೆ ಸಾಯಂಕಾಲ 2-8 ಗಂಟೆ. ಓಕೆ, ಅದು 1 ಗಂಟೆ ಇದ್ದೇ ಇರುತ್ತೆ. ಅದಕ್ಕೂ ಅದಕ್ಕಿಂತ ನನಗೆ ಶಿಳ್ಳೆ ಗಾಯನಕ್ಕೆ ನನಗೆ ಸಪೋರ್ಟ್ ಕೊಟ್ಟಿದ್ದು ಯೋಗಾಸನ. ಓಕೆ, ಯೋಗ ಸೂರ್ಯ ನಮಸ್ಕಾರ ಮಾಡಿಬಿಟ್ರೆ ತುಂಬಾ ನನಗೆ ಸರಾಗವಾಗಿ ಲವಲವಿಕವಾಗಿ ಇರ್ತೀನಿ, ಅದೇ ಥರ ಶಿಳ್ಳೆನೂ ನುಡಿಸ್ತಾ ಇರ್ತೀನಿ. ಓಕೆ, ಈ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ರಮ ನೀಡುವಾಗ ದಿನವೊಂದಕ್ಕೆ ಸರಾಸರಿ ಎಷ್ಟು ಮ್ಯಾಕ್ಸಿಮಮ್ ಗರಿಷ್ಠ ಅಂದರೆ ಎಷ್ಟು ಇದನ್ನು ನಾವು ಗೀತೆಗಳನ್ನು ಪ್ರಸ್ತುತಪಡಿಸ್ಬೋದು? ನನಗೆ ಒಂದೊಂದು ಕಾರ್ಯಕ್ರಮ 25 ಹಾಡುಗಳನ್ನ ನಾನು ಕೊಡ್ತೀನಿ ಅಂತ ನಾನು ಕೊಟ್ಟಿದ್ದೇನೆ. ಓಕೆ, ಒಂದೊಂದ್ಸರಿ ಶಿವರಾತ್ರಿ ಹಬ್ಬಲ್ಲೆಲ್ಲ ಟೈಮಲ್ಲೆಲ್ಲ ಒಂದು 25-30 ಹಾಡು ಇದರಲ್ಲೇ ಕೊಡ್ತೇನೆ. ಸರ್, ಈಗ ನೀವು ಶಿಳ್ಳೆ ಗಾಯನದ ಮೂಲಕ ಈ ಥರ ಪ್ರಸಿದ್ಧಿ ಪಡೆದಿದ್ದೀರಾ, ಬಟ್ ಇದಕ್ಕೂ ಮುಂಚೆ ನಿಮ್ಮ ವೃತ್ತಿ ಏನಾಗಿತ್ತು, ಈ ಅಭಿರುಚಿ ಹೇಗೆ ಬೆಳೀತು, ನಿಮ್ಮ ನೀವು ಮುಂಚೆ ಏನು ಕಾರ್ಯನಿರ್ವಹಿಸ್ತಿದ್ರಿ, ಅವ್ರು ನಿಮಗೆ ಯಾವೆಲ್ಲ ರೀತಿಯಲ್ಲಿ ಸಪೋರ್ಟ್ ಕೊಟ್ಟಿರೋದ್ರ ಬಗ್ಗೆ ಸ್ವಲ್ಪ ಹಂಚಿಕೊಳ್ಳಿ. ನನಗೆ ನಾನು ಹೇಳಬೇಕಂದ್ರೆ ನನಗೆ ದೇವಸ್ಥಾನ ಅನ್ನೋದು ಹೆಚ್ಚೇ ಇಲ್ಲ. ಅಲ್ಲಿ 32 ವರ್ಷ ಸರ್ವಿಸ್ ಮಾಡಿದೆ. ಓಕೆ, ಅದರಲ್ಲಿ ನಾನು ಹೆಚ್ಚಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಾನು ಪ್ಯೂರ್ಲಿ ಟೆಕ್ನಿಷಿಯನ್, ಒಂದು ಏರ್ಕ್ರಾಫ್ಟ್ ಟೆಕ್ನಿಷಿಯನ್ ಅಂತ ಹೇಳ್ಬೋದು. ಅದರಲ್ಲೂ ಏರ್ಕ್ರಾಫ್ಟ್ ಡಿವಿಷನಲ್ಲಿ ಕೆಲಸ ಮಾಡಿಕೊಂಡು ಜೊತೆಯಲ್ಲಿ ನಮ್ಮ ಹೆಚ್ಚಲಲ್ಲಿ ಲಲಿತ ಕಲಾ ಸಂಘ ಅಂತಿದೆ, ಅವ್ರನ್ನ ತುಂಬ ಸಪೋರ್ಟ್ ಕೊಟ್ಟರು. ಈ ಲೋಕೇಶ್ವರದ ಏನೋ ವಿದ್ಯೆ ಇದೆಯಲ್ಲಪ್ಪ, ಇವನ್ನ ಏನಾದರೂ ಮಾಡಿ ಎಳ್ಕೊಂಬರ್ಬೇಕು ಅಂದ್ಬಿಟ್ಟು ಲಲಿತ ಕಲಾ ಸಂಘದಲ್ಲಿ ನನ್ನ ಬಳಸ್ಕೊಂಡ್ರು. ಅವ್ರು ನನಗೆ ಉತ್ತೇಜನ ಕೊಟ್ಟು ಒಳ್ಳೊಳ್ಳೆ ಪುರಸ್ಕಾರ ಮಾಡಿ ಲಲಿತ ಕಲಾ ರತ್ನ ಅಂತ ಒಂದು ಪ್ರಶಸ್ತಿ ಕೊಟ್ಟರು. ಓಕೆ, ಹಾಗೆ ಹೆಚ್ಚಲಲ್ಲಿ ನಾನು ಕೆಲಸ ಮಾಡ್ತಾ ಮಾಡ್ತಾ ಈಗ ಹೆಚ್ಚಲಲ್ಲಿ ಬೆಳಿಗ್ಗೆ 6-7 ಗಂಟೆಗೆ ಹೋಗ್ತೀವಿ, ಹೋಗಿ ಕಾಫಿ ಟೈಮ್ ಇರುತ್ತೆ,
ಕಾಫಿ ಟೈಮ್ ನಮ್ಗೆ 20 ನಿಮಿಷ ಅಷ್ಟೇ. ಕಾಫಿ ಕುಡಿತಾ ಒಂದು ಎರಡು ಹಾಡು ಸುಮ್ಮನೆ ನುಡಿಸಿದಾಗ ಎಲ್ಲರೂ ಆರಾಮಾಗಿ ಓ ಲೋಕೇಶ್ ಹಾಡ್ತಾ ಇದಾರಪ್ಪ ತುಂಬ ಚೆನ್ನಾಗಿ ಹಾಡ್ತಾರೆ. ನಮ್ಮ ಹೆಚ್ಚಲ್ಲಿ ತುಂಬಾ ಜನ ನಮ್ಮ ಸ್ನೇಹಿತರು ನಮ್ಮ ಪ್ರತಿಯೊಬ್ಬರು ಹೊಗಳಿ ಇದು ಮಾಡ್ತಿದ್ರು, ತುಂಬ ಅಪ್ರಿಷಿಯೇಟ್ ಮಾಡಿದರು. ಓಕೆ ಸರ್, ಕರ್ನಾಟಕದ ವಿವಿಧ ಊರುಗಳಲ್ಲಿ ತಾವು ಪ್ರೋಗ್ರಾಮ್ ಕೊಟ್ಟಿರಬಹುದು, ಅದೇ ರೀತಿ ಪರ ರಾಜ್ಯಗಳಲ್ಲಿ ವಿದೇಶಗಳಲ್ಲೂ ಸಹಿತ ಕಾರ್ಯಕ್ರಮ ಕೊಟ್ಟಿರೋ ನಿದರ್ಶನಗಳಿದೆಯಾ, ಅದರ ಬಗ್ಗೆ ಸ್ವಲ್ಪ ಹಂಚಿ. ನಾನು ಕರ್ನಾಟಕದಲ್ಲಿ ಸುಮಾರು ಜಿಲ್ಲೆಗಳಲ್ಲಿ ಕೊಟ್ಟಿದ್ದೀನಿ. ಹಾಸನ, ಅರಸೀಕೆರೆ, ಆಮೇಲೆ ಚಿಕ್ಕಮಗಳೂರು, ಆಮೇಲೆ ಮೈಸೂರಲ್ಲಿ ಕೊಟ್ಟಿದ್ದೀನಿ. ಹಾಗೆ ನಮ್ಮ ಹೆಚ್ಚಲಿಂದ ನನಗೆ ಲಕ್ನೋ ಕಳಿಸಿದರು. ಅಲ್ಲಿ ಹಿಂದಿ ಉತ್ಸವ ಅಂತ ಆಗುತ್ತೆ, ಓಕೆ, ಹಿಂದಿ ಪಕ್ವಾಡ ಅಂತ ಕಾರ್ಯಕ್ರಮ ಆಗುತ್ತೆ, ವರ್ಷ ವರ್ಷ ಇರುತ್ತೆ. ನನಗೆ ಇದಕ್ಕೆ ಲಕ್ನೋ ಕಳಿಸಿದರು, ಅಲ್ಲಿ ಕೂಡ ಹಾಡಿದೆ. ಒಳ್ಳೆ ಹಳೆಯ ಹಾಡು ಹೇಳಿ, ತುಂಬಾ ಅದ್ಭುತವಾದ ಹಾಡುಗಳನ್ನ ಹಾಡಿ ಹೇಳಿ ಪ್ರಶಂಸೆ ತಗೊಂಡಿದ್ದೆ. ಓಕೆ ಸರ್, ಕಾರ್ಯಕ್ರಮದ ಉದ್ದೇಶನೇ ನಿಮ್ಮ ಪ್ರತಿಭೆಯ ಅನಾವರಣ. ಹೌದು ಸರ್. ಹೀಗಾಗಿ ಮಾತಿನ ಮಧ್ಯದಲ್ಲಿ ನಿಮ್ದು ಕೆಲವೊಂದು ಹಾಡುಗಳನ್ನು ಕೇಳ್ತು ಅಂದರೆ ನಮ್ಮ ವೀಕ್ಷಕರಿಗೆ ನಿಜವಾಗ್ಲೂ ರಸದೋತರಣನೇ ಆಗುತ್ತೆ ಅಂತ ನಮ್ಮ ಇಚ್ಛೆ ಮತ್ತು ಬಯಕೆ ಕೂಡ. ಯಾವ್ದಾದ್ರು ಒಂದು ಹಾಡನ್ನು, ಒಳ್ಳೆ ಹಾಡನ್ನು, ನಿಮ್ಮ ಆಯ್ಕೆ ಹಾಡನ್ನು ಪ್ರಸ್ತುತಪಡಿಸೋಕೆ ಸಾಧ್ಯನಾ? ನಾನು ತುಂಬ ಇಷ್ಟಪಟ್ಟ ಹಾಡಂದರೆ, ಅದರಲ್ಲಿ ನಮ್ಮ ಅದ್ಭುತವಾದ ಸಂಗೀತ ನಿರ್ದೇಶಕರು ನಮ್ಮ ಇವರು ಡೈರೆಕ್ಷನ್ ಆಗಿರ್ತಕ್ಕಂಥ ಪುಟ್ಟಣ್ಣ ಕಣಗಳವರ ಹಾಡು, ಓಕೆ, ಚಿತ್ರ ನಾಗರಹಾವು, ಎಸ್ ಸರ್, ಬಾರೆ ಬಾರೆ, ಅದರಲ್ಲೂ ಅದು ಅದ್ಭುತವಾದ ಒಂದು ಫೋಟೋಗ್ರಫಿ ಅದರಲ್ಲಿ. ಹೌದು, ಒಂದು ನಿತ್ಯ ಮ್ಯೂಸಿಕ್ ಅಲ್ಲಿ. ಪ್ಲೀಸ್ ಥ್ಯಾಂಕ್ ಯು. ಸರ್ ಹಾಡು ಅದನ್ನು ನಾವು ಪದಗಳಲ್ಲಿ ಹೇಳೋಕ್ಕಾಗಲ್ಲ ಸರ್, ಯಾಕೆಂತಂದರೆ ಅಭಿಮಾನಿಗಳು ಯಾಕೆ ನಿಮ್ಮನ್ನು ಮೆಚ್ಕೊಂಡಿದ್ದಾರೆ ಅನ್ನೋದಕ್ಕೆ ನಮಗೆ ಪ್ರತ್ಯಕ್ಷ ಸಾಕ್ಷಿ ಸಿಗ್ತಾ ಇದೆ ಸರ್. ನೀವು ಇದಕ್ಕೆ ಮುಂಚೆ ಒಂದು ಪ್ರಶ್ನೆಗೆ ಹೇಳಿದ್ರಿ, ನಿಮ್ಮ ಎಚ್ ಎ ಎಲ್ ವತಿಯಿಂದ ಲಕ್ನೋಗೆ ನಿಮ್ಮನ್ನು ಕಳಿಸಿದ್ರು ಅಂತ. ಆಬ್ವಿಯಸ್ಲಿ ಅಲ್ಲಿ ಹಿಂದಿ ಹಾಡುಗಳನ್ನೇ ಕೇಳಿರ್ತಾರೆ, ಅಲ್ಲಿ ಯಾವ ಹಿಂದಿ ಹಾಡನ್ನು ಪ್ರಸ್ತುತಪಡಿಸಿದ್ರಿ, ಅದನ್ನು ಒಂದು ಬಿಟ್ ಒಂದೇ ಒಂದು ಝಲಕ್ ಕೊಡ್ತೀನಿ ಸರ್. ಸರ್ ತುಂಬ ಅದ್ಭುತವಾಗಿತ್ತು, ನಾರ್ತ್ ಇಂಡಿಯನ್ ಪ್ರೇಕ್ಷಕರು ವೀಕ್ಷಕರು ಸಾಕಷ್ಟು ಎಂಜಾಯ್ ಮಾಡಿದ್ದಾರೆ ಅಂತ ಭಾವಿಸ್ತೀನಿ ಸರ್. ಈಗ ಈ ಕ್ಷೇತ್ರದಲ್ಲಿ ಈ ಎಷ್ಟು ವರ್ಷದಿಂದ ಈ ಸಾಧನೆ ಮಾಡ್ತಾ ಇದ್ದೀರಾ, ಮತ್ತೆ ಇದು ನಿಮಗೆ ಮೊದಲು ಈ ಒಂದು ಐಡೆಂಟಿಫಿಕೇಶನ್ ಸಿಕ್ಕಿದ್ದು ಯಾವಾಗ? ನಾನು ಚಿಕ್ಕ ವಯಸ್ಸಿಂದ ಹಾಡ್ತಾ ಬರ್ತಾ ಇರುವಾಗ ಹೆಚ್ಚೆಯಲ್ಲಿ ಸೇರಿಕೊಂಡೆ, ಅಲ್ಲಿ ಸೇರಿಕೊಂಡು ಅಲ್ಲಿ ನಮ್ಮ ಲಲಿತ ಕಲಾ ಸಂಘದಿಂದ ಸ್ವಲ್ಪ ಪ್ರಚಾರ ಆಯಿತು. ಅಲ್ಲಿ ನಡೀತಕ್ಕಂಥ ರಾಜ್ಯೋತ್ಸವ ಬೇರೆ ಬೇರೆ ಕಾರ್ಯಕ್ರಮಗಳು ನಾನು ಪರಿಚಯ ಮಾಡಿಕೊಂಡು ಹಾಡಿಸ್ತಾ ಇದ್ರು. ಓಕೆ, ಒಂದು ಹಾಡು ಹೇಳಿಸಿ ಮತ್ತೆ ವಿಜಿಲ್ ಮಾಡಿಸ್ತಾ ಇದ್ರು, ಅಲ್ಲಿ ಪ್ರಚಾರ ಆಯಿತು. ಅದನ್ನು ಅಂದರೆ ನೀವು ಗಾಯನೂ ಗಾಯನ ಮಾಡಿದ್ದೀನಿ ಸರ್.
ನಾನು ನಾಡಗೀತೆ ಹೆಚ್ಚರಲ್ಲಿ ನಾಡಗೀತೆ ಇದೆಯಲ್ಲ ಹಾಡ ಕನ್ನಡ ನಾಡಗೀತೆನ ಹಾಡೋದ್ರಲ್ಲಿ ನಾವು ನಮ್ದೊಂದು ಟೀಮ್ ಇದೆ, ನಾವು ಎಕ್ಸ್ಪರ್ಟ್ ಅಂತ ಹೇಳಕ್ಕೆ ಹೆಮ್ಮೆ ಇದೆ. ಯಾಕೆಂದರೆ ನಾವು ಚೆನ್ನಾಗಿ ಹಾಡ್ತೀವಿ ಅಂತೆಲ್ಲ ಹೇಳ್ತಾರೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕರೆಸ್ತಾ ಇದ್ರು, ಹಾಡಿಸ್ತಾ ಇದ್ರು. ಪ್ರತಿ ವರ್ಷ ರಾಜ್ಯೋತ್ಸವದಲ್ಲಿ ನಮ್ಮದೇ ಒಂದು ನಾಡಗೀತೆ ಹಾಗೆ ಅದ್ರ ಜೊತೆ ವಿಜಿಲ್ ಅನ್ನೋದು ನನಗೆ ಪ್ರಚಾರ ಕೊಟ್ಟರು ಎಲ್ಲ ಕಡೆ. ಓಕೆ, ಒಳ್ಳೆ ವಿಜಿಲ್ ಹಾಡ್ತಾರೆ, ಎಲ್ಲ ಏನಾದರೂ ಮಾಡಬೇಕು ಇವ್ರಿಗೆ ಅಂತ ಹೇಳ್ತಿದ್ರು. ಓಕೆ, ತುಂಬ ಇದರಲ್ಲಿ ನಿಮಗೆ ಯಾರನ್ನಾರು ಒಬ್ಬರನ್ನ ಮಾದರಿ ಮೇಲ್ಪಂಕ್ತಿ ಅಂತ ಇಟ್ಕೊಂಡಿರೋದು ಉಂಟ, ಯಾರಿಂದ ನಿಮಗೆ ಪ್ರೇರಣೆ ಸಿಕ್ತು ಇದಕ್ಕೆ ಅಂತ? ಪ್ರೇರಣೆ ಅಂದರೆ ನನಗೆ ಅಪರೂಪದ ಕಲೆ ಇದು. ಪ್ರತಿಯೊಂದಕ್ಕೂ ಒಂದು ಗುರು ಇರ್ತಾರೆ. ಹೌದು, ಈಗ ಹಾಡು ಹೇಳೋಕ್ಕೆ ಒಬ್ಬರು ಗುರುಗಳಿಂದ ಹೇಳಿಸ್ಕೋಬೋದು, ಆಮೇಲೆ ತಬಲ ನುಡಿಸ್ಕೋ ಅವ್ರಿಗೊಂದು ಗುರು ಇರ್ತಾರೆ, ಕೊಳಲು. ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ಗೂ ಒಬ್ಬ ಗುರುಗಳಂತ ಇರುತ್ತೆ. ನನ್ನ ವಿಷಯಲ್ಲಿ ಯಾರೂ ಗುರುಗಳಿಲ್ಲ, ನನಗೆ ದೈವತತ್ವವಾಗಿ ಕೊಟ್ಟಿರ್ತಕ್ಕಂಥ ಒಂದು ವಿದ್ಯೆ ಇದು. ನಾನು ಅದನ್ನು ಸಂಗೀತಮಯವಾಗಿ ತೊಗೊಂಡೋಗ್ತಾ ಇದ್ದೇನೆ. ಇದು ಒಂದು ಏನೋ ಕೇವಲವಾಗಿ ವಿಜಿಲ್ ಅಂದರೆ ಒಂಥರ ಕೇವಲ ಅಂತ ಆಗಿತ್ತು ಮುಂಚೆ, ಇಲ್ಲ ಈಗ ಹಾಗಲ್ಲ. ವಿಜಿಲು ಇದು ಒಂದು ಕಲೆ ಅಂತ ನಮ್ಮನ್ನು ನಾವೇ ಒಂದು ಸಂಘ ಮಾಡ್ಕೊಂಡಿದ್ದೀವಿ ಸರ್. ಓಕೆ, ಇಂಡಿಯನ್ ವಿಜಿಲೆನ್ಸ್ ಅಸೋಸಿಯೇಷನ್ ಅಂತ ಇದೆ, IWA ಅಂತದ್ದು. ಅದು ಬಾಂಬೆನಲ್ಲಿದೆ ಹೆಡ್ ಆಫೀಸ್. ನಾವೆಲ್ಲ ಸೇರಿಕೊಂಡು 44 ಜನ ಒಟ್ಟಿಗೆ ಇದ್ವಿ. ಓಕೆ, ಕರ್ನಾಟಕದಲ್ಲಿ ನಾವು ಬೆರಳೆಣ್ಣೆ 5-6 ಜನ ಇದ್ದೀವಿ ಅಷ್ಟೇ, ಫುಲ್ ಹಾಡು ಹೇಳೋದು ವಿಜಿಲಲ್ಲಿ. ಅದರ ಚಟುವಟಿಕೆಗಳೇನು ಸರ್ ಸಂಘದ್ದು? ಸಂಘದ್ದು ನಾವು ವರ್ಷ ಪ್ರೋಗ್ರಾಮ್ ಮಾಡ್ತಾ ಇರ್ತೀವಿ ಬೇರೆ ಬೇರೆ ರಾಜ್ಯಗಳಲ್ಲಿ. ಹಾಗೆ ಬೆಂಗಳೂರಿನಲ್ಲಿ ನಾವು ಸಣ್ಣ ಸಣ್ಣ ಕಾರ್ಯಕ್ರಮಗಳಲ್ಲಿ ಹೋಗ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ. ನಾವು ಇಲ್ಲಿ ಬೆಂಗಳೂರಲ್ಲಿ ಒಂದು ವಿಜಿಲ್ ಕಾರ್ಯಕ್ರಮ ಮಾಡಬೇಕು ಅಂತಿದೆ, ನೋಡೋಣ ಅದಕ್ಕೆ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಸರ್. ಈ ಸರ್, ಈಗ ನಿಮ್ಮ ಈ ಸಂಘ ಅಂತಂದು ಹೇಳಿದ ಕೇಳಿದ್ಮೇಲೆ ಬೇರೆ ಸಂಘ ಸಂಸ್ಥೆಗಳು ನಿಮ್ಮ ಈ ಸಂಘವನ್ನು ಮತ್ತು ನಿಮ್ಮ ಪ್ರತಿಭೆಯನ್ನು ಯಾವ ಥರ ಪ್ರೋತ್ಸಾಹಿಸ್ತಾ ಇದ್ದಾವೆ? ಗಣೇಶೋತ್ಸವ ರಾಜ್ಯೋತ್ಸವ ಹೊರತುಪಡಿಸಿ ಇನ್ನು ಯಾವ್ಯಾವ್ದೆಲ್ಲ ಸಂದರ್ಭಗಳಲ್ಲಿ ನಿಮಗೆ ನಿಮ್ಮ ಪ್ರತಿಭೆ ಪ್ರಸ್ತುತಿಗೆ ಅವಕಾಶ ಸಿಗ್ತಾ ಇದೆ? ಪ್ರಯೋಜನಗಳು ಹೇಗಿದೆ ಇದಕ್ಕೆ? ಪ್ರಯೋಜನಗಳಂದರೆ ಇದು ಈಗ ಇದು ಒಂದು ಕಲೆ ಅಂತ ಜನಗಳು ಗುರುತಿಸಿಕೊಂಡು ಯಾವುದೋ ಮದುವೆ ಕಾರ್ಯಕ್ರಮದಲ್ಲಿ ಒಂದು ಆರ್ಕೆಸ್ಟ್ರಾ ಇರುತ್ತೆ ಏನಿರುತ್ತೆ ಅಂದ್ಕೊಳ್ಳಿ, ಅಲ್ಲಿ ಅವ್ರು ಹಾಡ್ತಾರೆ, ನಮಗೊಂದು 10 ಹಾಡು ಹೇಳೋಕ್ಕೆ ಅವಕಾಶ ಕೊಡ್ತಾರೆ. ಓ, ಜನಗಳಿಗೆ ಒಂದು ಚೇಂಜ್ ಕೊಡೋಣ, ಒಂದೇ ಥರ ಇರಬಾರ್ದು ಅಂದ್ಬಿಟ್ಟು ವಿಜಿಲ್ ಕೂಡ ಕರೆಸಿ ಹಾಡಿಸ್ತಾರೆ. ನಮ್ಮನ್ನು ನೋಡಿ ನಮಗೆ ಮಜಾ ಟಾಕೀಸ್ ಕಳಿಸಿದ್ರು. ಓ ಸರಿ, ಸುಜನ್ ಲೋಕೇಶ್ ಅವರು ಕಳಿಸ್ಬಿಟ್ಟು ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು. ಅವರ ತಂದೆ ಹಾಡಿದ ಹಾಡನೆ ತೇರಾ ಏರಿ ಅಮೃತಾಗಿ ಹಾಡಿದೆ, ತುಂಬಾ ಖುಷಿ ಪಟ್ಟರು. ಓಕೆ, ಅದು ಆದಮೇಲೆ ಅವ್ರಿಗೆ ಇಷ್ಟವಾದ ಹಾಡು ಪಲ್ಲವಿ ಅನ್ನು ಪಲ್ಲವಿ ಹಾಡು ನಗು ಅದು ಮಾಡಿದೆ. ಈ ಹಾಡಿಗೆ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡ್ಬಿಟ್ಟು ಬಿಡು ಸರ್. ಓಕೆ, ಸುಜನ್ ಅಂತೂ ಲೋಕೇಶ್ ಅವರೇ ನನಗೇನೋ ಒಂದು ಅಷ್ಟು ಖುಷಿ ಆಯ್ತು ಹೇಳ್ಬಾರ್ದು, ಅಷ್ಟು ಖುಷಿ ಆಯ್ತು ಮಾಡಿ ಅಪ್ಕೊಂಡ್ಬಿಟ್ರು. ಓಕೆ, ಹಾಗೆ ಸರ್ ಎಲ್ಲೊಂದು ಕಡೆ ಕೇಳ್ಪಟ್ಟೆ ಹೀಗೆ ಒಂದು ಕಾರ್ಯಕ್ರಮ ನೀಡುವಾಗ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ವಿರಹ ನೂರು ತರಹ ನಿಮ್ಮ ಶಿಳ್ಳೆ ಗಾಯನ ಕೇಳ್ಬಿಟ್ಟು ಜಯಂತಿ ಅವರು ತುಂಬ ಭಾವುಕರಾದ್ರು, ಆ ಅನುಭವ ಸ್ವಲ್ಪ ಹೇಳ್ಕೊಳ್ಳಿ ಸರ್. ಅವರು ಒಂದ್ಸತಿ ಒಂದು ಕಾರ್ಯಕ್ರಮ ಸಿಕ್ಕಿದ್ರು ಸರ್, ಸಿಕ್ಕಿದಾಗ ನಾನು ಜಯಂತಿ ಅಮ್ಮನ ಹೇಳಿದೆ, ಮೇಡಮ್ ನೀವು ದೊಡ್ಡ ಅದ್ಭುತವಾದ ಕಲಾವಿದರು, ನೀವು ನಿಮ್ಮ ಹಾಡನ್ನ ನಾನು ಸಣ್ಣದಾಗಿ ಒಂದು ವಿಜಿಲ್ ಮಾಡ್ತೀನಿ ಅಂತೇಳಿ ಅದು ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗೋ ಟೈಮಲ್ಲಿ ಹೇಳಿದೆ. ಓಕೆ, ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು. ಓಕೆ, ಅದನ್ನು ನೋಡ್ತಾ ದೊರೆ ಭಗವನ್ ಅವರು ಹೇಳಿದ್ರು, ಲೋಕೇಶ್ವರ ಇದು ಅದ್ಭುತವಾದ ಕಲೆ ನೀವು ಬೆಳೆಸಿ. ಓಕೆ, ನೀವು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಓಕೆ ಸರ್, ಈಗ ವಿರಹ ನೂರು ತರಹ ಗಾಯನವನ್ನು ಜಯಂತಿ ಅವರಿಗೆ ಕೇಳಿಸ್ಬಿಟ್ಟು ತುಂಬ ಸಂತೋಷ ಪಡಿಸಿದ್ರಿ ಅಂತ ಹೇಳಿದ್ರಿ, ಇದು ನಮ್ಮ ವೀಕ್ಷಕರಿಗೂ ಕೇಳಿಸ್ಬೇಕು ಅಂತ ನಮ್ಮ ಆಸೆ. ಕೇಳಿದಕ್ಕೇನೆ ಜಯಂತಿ ಅಮ್ಮ ಕೈ ಮುಗಿದ್ಬಿಟ್ರು, ಅದ್ಭುತವಾದ ಕಲಾವಿದರು ಸರ್ ನೀವು ಅಂದ್ಬಿಟ್ಟು, ಅದರಿಂದ ಅವ್ರಿಗೆ ನಿಜವಾಗ್ಲೂ ನನ್ನ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಓಕೆ ಸರ್, ಸರ್ ಈಗ ಈಗ ಜಯಂತಿ ಅಮ್ಮ ಅವರ ಅಭಿನಯದ ಇನ್ಯಾವುದಾದ್ರು ಗೀತೆಗೆ
ಕರೋಕೆ ಜೊತೆಲಿ ಹೇಳಲಿಕ್ಕೆ ಒಂದು ಗಾಯನ ಕೇಳ್ಬೋದು? ಹಾಡಿದೆ ಸರ್, ತುಂಬ ಚೆನ್ನಾಗಿದೆ ಅಂತೇಳಿ. ಒಂದು ಸೆಕೆಂಡ್ ಸರ್, ಹತ್ತು ಮಾಡ್ತೀನಿ. ಸರ್, ಜಯಂತಿಯಮ್ಮ ಮತ್ತು ನಿರ್ದೇಶಕ ಭಗವಾನ್ ಮಾತ್ರ ಅಲ್ಲದೆ ದೊಡ್ಡರಂಗೆ ಗೌಡರು ಸಹಿತ ಒಂದು ಸಂದರ್ಭದಲ್ಲಿ ನಿಮ್ಮ ಅಭಿಮಾನಿ ಆಗಿಬಿಟ್ರಿ ಅಂತ ನಾವು ಕೇಳ್ಪಟ್ವಿ. ಆ ಭೇಟಿ ಸಂದರ್ಭ ಮತ್ತು ಅದಕ್ಕೆ ಕಾರಣವಾದಂಥ ನಿಮ್ಮ ಗಾಯನ ಯಾವ ಹಾಡು ಅದಕ್ಕೆ ಕಾರಣವಾಯಿತು ಮತ್ತು ಅದು ಮುಂದುವರೆದು ಏನೆಲ್ಲ ಬೆಳವಣಿಗೆ ಪಡ್ಕೊಳ್ತು ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ಹೇಳಿ ಸರ್. ಡೆಫಿನೆಟ್ಲಿ ಸರ್, ಹೀಗೆ ಒಂದು ಕಾರ್ಯಕ್ರಮದಲ್ಲಿ ನಾನು ಒಂದು ಹೀಗೆ ಒಂದು ವಿಜಯಲ್ಲಿ ಹಾಡ್ತಾ ಇದ್ದೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ. ಅದನ್ನು ದೊಡ್ಡರಂಗೆ ಗೌಡ ಅಬ್ಸರ್ವ್ ಮಾಡಿ ಕಡಿದ್ಬಿಟ್ಟು ಮಾತಾಡಿಸಿ ತುಂಬ ಚೆನ್ನಾಗಿ ಹಾಡಿದ್ರೆ ನನಗೆ ತುಂಬ ಖುಷಿಯಾಯಿತು. ಹಾಗೆ ನಿಮ್ಮನ್ನು ನೀವು ಯಾಕೆ ನನ್ನೊಂದು ಹಾಡು ಹಾಡ್ಬೋದು ಹಾಡ್ಬೋದಲ್ಲ ಅಂತ ಹೇಳಿದ್ರು. ಓಕೆ, ಅವರೇ ಎಷ್ಟೋ ಹಾಡುಗಳನ್ನು ಹಾಡಿದ್ದಾರೆ, ಬರೆದಿದ್ದಾರೆ ಸಾಹಿತಿಗಳು, ಒಳ್ಳೊಳ್ಳೆ ಹಾಡುಗಳನ್ನ ಬರೆದಿದ್ದಾರೆ. ಅದಕ್ಕೋಸ್ಕರ ನಾನು ಸರ್ ನಿಮ್ಮದು ಎರಡು ಹಾಡು ಮಾಡ್ತೀನಿ ಅಂತೇಳಿ. ಯಾವುದು ಅಂತ ತೇರ ಏರಿ ಅಂಬಡದಾಗೆ ಮಾಡಲ ಸರ್. ಅಯ್ಯೋ, ನನಗೆ ತುಂಬಾ ಇಷ್ಟ ಅದು. ಆಮೇಲೆ ಅದ್ರ ಜೊತೆಯಲ್ಲಿ ನಮ್ಮೂರ ಮಂದಾರ ವಿಜಯ ಮಾಡಿ ಅಂತೇಳಿದ್ರು. ಓಕೆ, ಆಲೆಮನೆ ಚಿತ್ರದ್ದು ಎರಡು ಹಾಡು ಮಾಡಿದೆ, ಮಾಡಿ ಅವ್ರಿಗೆ ಕೇಳಿಸಿದೆ. ತುಂಬ ಖುಷಿಪಟ್ರು. ತುಂಬ ಅಂದರೆ ಅವ್ರು ಹೇಳಿದ್ರು, ಅದ್ಭುತವಾಗಿ ಹಾಡಿದ್ದಾರೆ ಲೋಕೇಶ್ವರ ಅಂತ ಹೇಳಿದ್ರು. ಎಂಥ ಅದ್ಭುತ ಹಾಡು ಅದು, ಅದು ನಮ್ಮ ಡಿಂಡಿ ನಾಗರಾಜರ ಡ್ಯಾನ್ಸು, ಅದನ್ನು ನೆನೆಸ್ಕೋಬೇಕು. ಅದನ್ನು ಆ ಒಂದು ಸೀಕ್ವೆನ್ಸ್ ನೋಡಿದ್ರೆ ಆ ಒಂದು ಪರಿಸರ ತುಂಬಾ ಅದ್ಭುತವಾಗಿತ್ತು. ಅದು ಅದಕ್ಕೆ ಈಗ ಅವ್ರಿಗೋಸ್ಕರ ದಯವಿಟ್ಟು ಸರ್ ಪ್ಲೀಸ್ ನೋಡೋಣ ಸರ್. ಈಗ ನೋಡ್ತೀನಿ ಸರ್. ಸರ್, ಈಗ ನೀವು ಹಿಂದೆ ಮಾತಾಡ್ತಾ ಜನರಿಗೆ ವೈವಿಧ್ಯತೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಲ್ಲಿ, ಮದುವೆ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಲ್ಲಿ ನಿಮ್ಮ ನಾಲ್ಕೈದು ವಿಜುವಲ್ ಗೀತೆಗಳನ್ನು ಪ್ರಸ್ತುತಪಡಿಸ್ತಿದ್ರಿ ಅಂತ ಹೇಳಿದ್ರಿ. ಈ ಹಂಸಲೇಖ ಅವರು, ಸಂಗೀತ ನಿರ್ದೇಶಕ ಹಂಸಲೇಖ ಅವರು, ಅವರು ಕೋಣ ಇದೈತೆ ಅನ್ನೋ ಫಿಲಮಲ್ಲಿ ಈ ಥರ ಒಂದು ಅಪರೂಪದ ಪ್ರಯೋಗ ಮಾಡ್ತಾರೆ. ಅಂದರೆ ಯಾವುದೇ ವಾದ್ಯ ಸಂಗೀತಗಳನ್ನು ಬಳಸದಲೆ ಹ್ಯೂಮನ್ ಪ್ರಯತ್ನದಿಂದ ಅವರು ಬಾಯಲ್ಲೇ ಸಂಗೀತ ನುಡಿಸ್ಬಿಟ್ಟು ಅದನ್ನು ರೆಕಾರ್ಡ್ ಮಾಡಿ ಅದೊಂದು ಅದ್ಭುತವಾದ ಪ್ರಯೋಗ. ಈ ಶಿಳ್ಳೆ ಸಂಗೀತನೂ ಸಹಿತ ಆ ಥರ ಯಾವುದಾದ್ರೂ ಒಂದಿದ್ದ ಪ್ರಯೋಗಕ್ಕೆ ಒಳಪಟ್ಟಿದ್ದೀಯಾ? ಅದಕ್ಕೆ ನಿಮಗೆ ಆಹ್ವಾನ ಬಂದಿದ್ದೀಯಾ ಅಂತ? ನನಗೆ ಚಲನಚಿತ್ರದಲ್ಲಿ ಒಂದು ಬಂದಿದೆ ಸರ್, ನಮ್ಮ ಸ್ನೇಹಿತರೊಬ್ಬರು ರಾಜು ಭಂಡಾರಿ ಅಂತ, ಅವರು ಹೊಸ ಯುವ ನಿರ್ದೇಶಕರು. ಅವರು ಚಿತ್ರದ ಹೆಸರು ಜೀವನದ ನಾಟಕ ಸ್ವಾಮಿ ಅಂತ, ಅದು ಕದ್ದು ಮುಚ್ಚಿ ನೋಡಬೇಡ ಅಂತ ಹಾಡಿದೆ, ತುಂಬ ಮೆಲೋಡಿ ಆಗಿದೆ. ಓಕೆ, ಅದರಲ್ಲಿ ನಾನು ವಿಜಿಲ್ ಮಾಡಿದ್ದೇನೆ. ನನಗೊಂದು ಹೆಮ್ಮೆ ಅಂದರೆ ಕರ್ನಾಟಕದಲ್ಲಿ ಕನ್ನಡ ಫಿಲಮ್ ಇಂಡಸ್ಟ್ರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಓಕೆ ಒಂದು ಚಲನಚಿತ್ರದಲ್ಲಿ ವಿಜಿಲ್ ಹಾಡಿದ್ದು ನನಗೆ ಹೆಮ್ಮೆ. ಓ ಫೈನ್ ಸರ್. ಅದು ಯಾರು ಕಿರುಚಿತ್ರದೆಲ್ಲ ಮಾಡಿದ್ದೇನೆ, ಆದರೆ ಫಿಲಮಲ್ಲಿ ಮಾಡಿಲ್ಲ, ಫುಲ್ ಚಲನಚಿತ್ರದಲ್ಲಿ ಮಾಡಿರಲಿಲ್ಲ, ನಾನು ಮಾಡಿದ್ದೇನೆ. ಓಕೆ ಸರ್, ಅದೀಗ ಸದ್ಯದಲ್ಲೇ ಬಿಡುಗಡೆ ಆಗುತ್ತೆ. ಓಕೆ, ಅದ್ಭುತವಾದ ಹಾಡು. ಓಕೆ, ತುಂಬ ಚೆನ್ನಾಗಿದೆ ಸರ್. ಈಗ ಜನಪ್ರಿಯ ಗೀತೆಗಳಿಗೆ, ಅದು ಭಾವಗೀತೆ ಇರಬಹುದು, ಚಿತ್ರಗೀತೆ ಇರಬಹುದು, ಅಥವಾ ಜನಪದ ಗೀತೆನೇ ಇರಬಹುದು, ಸಂಪೂರ್ಣವಾಗಿ ಶಿಳ್ಳೆ ಸಂಗೀತನೇ ಒಳಗೊಂಡಿರುವಂತಹ ಕ್ಯಾಸೆಟ್, ನಿಮ್ಮದೇ ಆದ ಕ್ಯಾಸೆಟ್ ತರುವಂತಹ ಐಡಿಯಾ ಏನಾದರೂ ಇದೆಯಾ? ಐಡಿಯಾ ಇದೆ. ಐಡಿಯಾ ಇದೆ ಅಂದರೆ ನಮಗೆ ದೊಡ್ಡರಂಗೆ ಕೂಡ ನಮಗೆ ಪ್ರೇರಣೆ ಕೊಟ್ಟರು. ಲೋಕೇಶ್ವರ, ನೀವು ಒಂದು 10 ಹಾಡು ನಾನು ಹಾಡು ಮಾಡಿ, ನನ್ನ ಹಾಡನ್ನ ಯಾವುದು ಫಿಲಮ್ನಲ್ಲಿ ಹಾಡಿದ್ದೀನಿ ಅದೇ ಹಾಡನ್ನ ವಿಜಿಲ್ ಮಾಡಿ ಒಂದು CD ಮಾಡೋಣ ಅಂತ ಹೇಳಿದ್ರು. ಓಕೆ, ಆಯ್ತು ಸರ್ ಅಂತ ಹೇಳಿದ್ದಾರೆ. ಓಕೆ, ಅವ್ರು ಹೇಳಿದ್ದಾರೆ, ಅದಕ್ಕೆ ನಾನು ಅದನ್ನು ಪ್ರಯತ್ನ ಪಟ್ಟು ಅದು ಮಾಡೋಣ ಅಂತ ಇದ್ದೀನಿ ಸರ್.
ಸರ್ ಮೇಲೆ ಇತ್ತೀಚೆಗೆ ಈ ಕಿರುತೆರೆ ವಾಹಿನಿಯ ರಿಯಾಲಿಟಿ ಶೋ ಒಂದರಲ್ಲಿ ಒಬ್ಬ ಅಂಧ ಗಾಯಕ ಒಬ್ಬರು ತುಂಬ ಜನ ಮೆಚ್ಚುಗೆ ಪಡೆದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಒಂಥರ ನಿಮ್ಮದೇ ಆದ ರೀತಿಯಲ್ಲಿ ಪ್ರತಿಸ್ಪಂದಿಸಿದ್ರಿಂದ ಕೇಳ್ಪಟ್ವಿ. ಅದನ್ನು ಸ್ವಲ್ಪ ಅನುಭವ ಹಂಚಿಕೊಳ್ಳಿ ಸರ್. ನನಗೆ ಮೆಹಬೂಬ್ ಅಂತ ಹೇಳ್ಬಿಟ್ಟು ಒಬ್ಬರು ಸಿಂಗರ್ ನೀವು ಕೇಳಿರ್ತೀರಾ, ಅವರು ನಮ್ಮ ಸರಿಗಮಪದಲ್ಲಿ ಹಾಡಿದ್ದಾರೆ. ಹೌದು, ಅವರು 13ನೇ ಎಪಿಸೋಡಲ್ಲಿ ಅವರಿದ್ದರು. ಅವರು ಅವರ ಹಾಡು ನನಗೆ ತುಂಬ ಇಷ್ಟ ಆಯಿತು. ನನಗೆ ಪರಿಚಯ ಒಂದು ಒಂದು ಸಂಘ ಇತ್ತು, ಅವರು ಬ್ಲೈಂಡ್ ಅಂಧ ಕಲಾವಿದರು, ಒಂದು ಸಂಸ್ಥೆ ಇದೆ ಅವ್ರದ್ದು. ಆ ಸಂಸ್ಥೆನಲ್ಲಿ ನಾನು ಕರೆದ್ಬಿಟ್ಟು ಅವ್ರನ್ನ ಜೊತೆಯಲ್ಲಿ ಹೋಗಿ ನಮ್ಮ ಮಹೇಬ್ ಅಭಿಮಾನಿಯಾಗಿ ಹೋಗಿ ಒಟ್ಟಿಗೆ ನಾವೆಲ್ಲ ಸೇರ್ಕೊಂಡು ಹೊಸ ಬೆಳಕು ಹಾಡನ್ನ ಹಾಡ್ದು. ಓಕೆ, ಅದೊಂದು ಹೆಮ್ಮೆ. ಅಂದರೆ ಹೊಸ ಬೆಳಕು ಟೈಟ್ಲ್ ಸಂಘನ? ಟೈಟ್ಲ್ ಸಂಘ. ಓಕೆ ಸರ್, ಈಗ ನೀವು ವಿಜಿಲ್ ಮಾತ್ರ ಅಲ್ಲದೆ ಗಾಯನದಲ್ಲೂ ಪರಿಣತಿ ಇದೆ ಅಂತಂತ ಹೇಳಿದ್ರಿ ಒಂದು ಕಡೆ. ನೀವು ಯಾವುದೇ ಪ್ರಕಾರದ ಸಂಗೀತವನ್ನು ಶಾಸ್ತ್ರೀಯವಾಗಿ ಕಲಿತಿದ್ದುಂಟ ಅಥವಾ ಅಭಿರುಚಿ ಹೀಗೆ ಬೆಳ್ಕೊಂಡು ಬಂದಿದ್ದ? ನನಗೆ ಚಿಕ್ಕ ವಯಸ್ಸಿಂದ ಹಾಗೆ ಬಂತು. ನಾನು ಒಂದು 10 ತಿಂಗಳು ಮಾತ್ರ ಹಿಂದೂಸ್ತಾನಿ ಸಂಗೀತ ಕಲ್ತ್ಕೊಂಡೆ. ಯಾರ ಹತ್ರ? ಇದು ನಮ್ಮ ಪುಟ್ಟರಾಜ್ ಗವಾಯ್ ಅವರ ಶಿಷ್ಯ, ಅವರು ಸಿದ್ಧಲಿಂಗೇಶ್ವರ ಗವಾಯ್ ಅಂತಿದ್ದಾರೆ, ಅವ್ರ ಕಡೆಯಿಂದ ಕಲ್ತ್ಕೊಂಡೆ. ಅವರು ಹೇಳ್ಕೊಟ್ರು, ನಂಗೆ ಸಪೋರ್ಟ್ ಆಯ್ತು, ಸ್ವಲ್ಪ ತುಂಬ ಉಪಯೋಗ ಆಯಿತು. ಸರಿ ಸರ್. ಅದರಿಂದ ಹಾಗೆ ನನ್ನ ಹಾಡನ್ನ ತುಂಬ ಅಪ್ರಿಷಿಯೇಟ್ ಮಾಡಿದ್ರೆ ನೀವು ಕೇಳಿರಬೇಕು. ಕರ್ನಾಟಕದಲ್ಲಿ ರಾಜೇಂದ್ರ ನಾಕೋಡ್ ಅಂದ್ಬಿಟ್ಟು ತಬಲಿಸ್ಟ್, ಅವರು ನನ್ನ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಆಮೇಲೆ ಸಂಗೀತ ಕಟ್ಟಿ ಮೇಡಮ್ ಕೂಡ ಹೊಗಳಿದ್ರು, ತುಂಬ ಚೆನ್ನಾಗಿ ವಿಜಿಲ್ ಮಾಡ್ತೀರ ಅಂತ ಹೇಳಿದ್ರು. ರಾಜೇಂದ್ರ ನಾಕೋಡ್ ಹಾಗೂ ಸಂಗೀತ ಕಟ್ಟಿ ಅವರಿಗೆ ಈ ಒಂದು ವೇದಿಕೆಯಿಂದ ಅವ್ರಿಗೆ ನಮಸ್ಕಾರ ಮಾಡ್ತೀನಿ. ಓಕೆ ಸರ್, ಸಾಮಾನ್ಯ ಗೀತ ಗಾಯನ ಇರಲಿ ಮತ್ತೊಂದಿರಲಿ, ಸಾರ್ವಜನಿಕ ಕಾರ್ಯಕ್ರಮ ನೀಡುವಾಗ ಜನಕ್ಕೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ರೆ ಒನ್ಸ್ ಮೋರ್ ಕೂಗಂತೂ ಸಾಮಾನ್ಯ. ನಿಮಗೆ ಆ ಥರದ ಎಷ್ಟು ನಿದರ್ಶನಗಳು ಎದುರಾಗಿದೆ? ಯಾವ ಹಾಡಿಗೆ ಜಾಸ್ತಿ ಆ ಥರ ಇದು ನೀವು ಕೊಡಬೇಕಾಗಿ ಬಂದಿದೆ? ನಾನು ಬೊಂಬೆ ಹೇಳುತ್ತೈತೆ ಹಾಡಿದೆಯಲ್ಲ, ಓಕೆ, ಅದು ಮಾಡಿದೆ. ಸುಮಾರು ಜನ ಅಪ್ರಿಷಿಯೇಟ್ ಮಾಡಿದ್ರು, ತುಂಬನೇ 2 ಸರಿ ಹಾಡಿಸಿದ್ರು. ಓಕೆ, ಹಾಗೆ ಇದು ಹಿಂದಿ ಹಾಡು ಮೇರೆ ಸಪ್ನೋ ಕಿ ರಾಣಿ ಕಬ್ ಆಗಿತ್ತು, ಅದು ಕೂಡ ಅಷ್ಟೇ. ಓಕೆ, ಹಾಗೆ ಇನ್ನೂ ಹೋಗ್ಬೇಕಂದ್ರೆ ನೀವು ಹಿಂದಿ ಹಾಡು ಇದು ಈ ಹಾಡನ್ನ ಸುಮಾರು ವೇದಿಕೆಯಲ್ಲಿ ಹಾಡಿದ್ದೀನಿ ಸರ್, ತುಂಬನೇ ಹಾಗೆ ಹಾಡಿ 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 ಜನಪ್ರಿಯ ಸಿಕ್ಕಿದೆ ಸರ್ ನನಗೆ. ತುಂಬ ಅದ್ಭುತವಾಗಿದೆ ಸರ್, ಇದು ನಿಜಕ್ಕೂ ಅಪರೂಪದ ಕಲೆನೇ. ಇದನ್ನು ನಿಮ್ಮ ಈ ಕಾರ್ಯಕ್ರಮ ನೋಡೋ ಈಗ ಈ ನಮ್ಮ ಟೋಟಲ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖ ನೋಡಿದವ್ರಿಗಾಗಲಿ ಅಥವಾ ಇದಕ್ಕಿಂತ ಮುಂಚೆ ನೋಡಿರೋರಿಗಾಗಲಿ, ಸಾಕಷ್ಟು ಜನ ಹೊಸಬರಿಗೆ ಉತ್ಸಾಹಿಗಳಿಗೆ ಈ ಕಲೆನ ನಾನು ಕಲಿಬೇಕು ಅಂತಂತ ಒಂದು ಭಾವನೆ ಸ್ಫುರಿಸಿರ್ಲಿಕ್ಕೂ ಸಾಕು. ಅಂತಹವರಿಗೆ ಏನಾದರೂ ಪ್ಲಾನ್ ಹಮ್ಮಿಕೊಂಡಿದ್ರೆ, ಏನಾದ್ರು ಯೋಜನೆ ಹಮ್ಮಿಕೊಂಡಿದ್ರೆ, ತರಬೇತಿ ಕಾರ್ಯಕ್ರಮ ಆ ಥರ ಹಮ್ಮಿಕೊಂಡಿದ್ರೆ? ನೀವು ಹೇಳೋ ಥರ ನೋಡಿದ್ರೆ ನನಗೆ ನಿಜವಾಗ್ಲೂ ಸುಮಾರು ಜನ ಬಂದು ಕೇಳಿದ್ದಾರೆ, ನೀವು ಯಾಕೆ ವಿಜಿಲ್ ಹೇಳ್ಕೊಡ್ಬಾರ್ದು ಅಂತ. ಓಕೆ, ವಿಜಿಲ್ ಹೇಳ್ಕೊಡ್ಬೇಕಾದ್ರೆ ಇದು ಈ ಕಲೆ ಅವ್ರಿಗೆ ಒಂದು ದೈವದತ್ವವಾಗಿ ಬಂದಿರಬೇಕು, ಒಂದು ಅಟ್ಲೀಸ್ಟ್ ಒಂದು 70% ಅದು ಇರಬೇಕು, ಆಮೇಲೆ ಅದನ್ನಕ್ಕೆ ಉಪ್ಪು ಹುಳಿ ಹಾಕಿ ಬೆಳಗ್ಬೋದು. ಓಕೆ, ಇದು ಏಕ್ದಮ್ ಅವ್ರು ನಿಜ ಹೇಳೋದು, 100ಕ್ಕೆ 100 ಬಾ ವಿಜಿಲ್ ಹೇಳ್ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಅದೇ ಹಾಡಬೇಕಾದ್ರೆ ಒಂದು ವಾರದಲ್ಲಿ ಹಾಡು ಬರದೇ ಇರೋದು ಬೇಕು ಹಾಡಿಸಿ ಹಾಡಿಸ್ಬೋದು. ಓಕೆ, ಅಂದರೆ ಸರ್ ಸಂಗೀತ ಜ್ಞಾನ ಲಯಜ್ಞಾನ ಎಲ್ಲ ಹೇಳ್ಕೊಡೋಕ್ಕಾಗಲ್ಲ, ಬಟ್ ಕೆಲವೊಂದು ಟೆಕ್ನಿಕ್ಗಳನ್ನ ಉಸಿರು ಇದು ಮಾಡೋದು ಅದು ಅಂಥದನ್ನು ಮತ್ತು ಯಾವ್ಯಾವ ಥರ ಅವ್ರು ಇದನ್ನು ಕಾಪಾಡ್ಕೋಬೇಕಾಗುತ್ತೆ ಅಂಥದನ್ನೆಲ್ಲ ಕೆಲವು ಇದು ಮಾಡ್ಕೊಡ್ಬೋದು? ಡೆಫಿನೆಟ್ ಆಗಿ ಮಾಡ್ಬೋದು ಸರ್. ವಿಜಿಲ್ ಸ್ವಲ್ಪ ಗೊತ್ತಿದ್ರೆ ಅವ್ರು ಅದನ್ನು ಮೇಂಟೈನ್ ಮಾಡಬೇಕು, ಮೇಂಟೈನ್ ಮಾಡಬೇಕು, ಅದಕ್ಕೆ ತಕ್ಕಂಥ ಒಂದು ವಾತಾವರಣದಲ್ಲಿ ಇದ್ಕೊಂಡು ಪ್ರಾಕ್ಟೀಸ್ ಮಾಡಿ, ಪ್ಲಸ್ ನೀರು ಬಿಸಿನೀರು ಹೇಳಿದ್ನಲ್ಲ ಕುಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ವಿಜಿಲ್ ದಿನ ಮಾಡ್ತಾ ಇದ್ದ ಬಂದ್ಬಿಡುತ್ತೆ. ಮತ್ತೆ ಡಸ್ಟ್ನ ಇದು ಮಾಡಬೇಕು, ಡಸ್ಟ್ ಅವಾಯ್ಡ್ ಮಾಡ್ಕೋಬೇಕು. ಈಗ ಬಂದಿದ್ದಲ್ಲ ಮಾಸ್ಕ್ ಹಾಕೋಬೇಕು, ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು ಹಾಕೊಳ್ಳೋದು ಒಳ್ಳೇದು, ಹೊರಗಡೆ ಧೂಳೆಲ್ಲ ಬೆಂಗಳೂರಿನಲ್ಲಿ ತುಂಬಾ ಧೂಳಿದೆ, ಹಾಕೊಳ್ಳೋದು ಒಳ್ಳೇದು. ಹಾಗೆ ಮಾಡ್ಬೋದು ವಿಜಿಲ್, ವಿಜಿಲ್ ಮಾಡ್ಬೋದು. ಸರಿ ಸರ್, ಅಭ್ಯಾಸ ಮಾಡಬೇಕು, ನಿರಂತರವಾಗಿ ಅಭ್ಯಾಸ ಮಾಡ್ತಾ ಮಾಡ್ತಾ ಇದ್ರೆ ಬಂದ್ಬಿಡುತ್ತೆ. ಓಕೆ, ಬರುತ್ತೆ ಸರ್. ಒಂದು ಒಂದು ಜನಪ್ರಿಯವಾದ ಮಾತಿದೆ, ದ ರಿಯಲ್ ಲೈಫ್ ಬಿಗಿನ್ಸ್ ಅಟ್ 40 ಅಂತ ಅಂದ್ಬಿಟ್ಟು. ನಿಮ್ಮ ವಿಷಯದಲ್ಲಿ ಇದು ಮಾಡಿದವರು ಸಹಿತ ನೀವು HALಲ್ಲಿ ವೃತ್ತಿಪರರಾಗಿ ಕೆಲಸ ನಿರ್ವಹಿಸಿದಿರಿ, ಈಗ ನಿವೃತ್ತಿ ಆಗಿಬಿಟ್ಟು ಈ ಒಂದು ವಿಜಿಲ್ ಇದರಲ್ಲಿ ಪ್ರವೃತ್ತಿನ ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಿ. ನೀವು HALಲ್ಲಿ ವರ್ಕ್ ಮಾಡ್ತಿದ್ದಾಗ ಜನ ನಿಮ್ಮನ್ನು ಗುರುತಿಸುತ್ತಿದ್ದುದು ಒಂದು ರೀತಿ, ಈಗ ಮತ್ತೊಂದು ರೀತಿ. ಈ ಎರಡೂ ಕಾಲಘಟ್ಟದಲ್ಲಿ ನಿಮಗೆ ಹೆಚ್ಚು ಖುಷಿ ಕೊಡ್ತಾ ಇರೋವಂಥದ್ದು ಯಾವುದು ಮತ್ತು ಯಾಕೆ?
ಯಾಕೆಂದರೆ ನನಗೆ ಹೆಚ್ಚಲಲ್ಲಿ ಕೂಡ ಖುಷಿ ಕೊಡ್ತು, ಹೊರಗಡೆ ಕೊಡ್ತು, ಹೊರಗಡೆ ಕೂಡ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿರ್ಬೋದು, ಬೆಂಗಳೂರು ನಗರ ಜಿಲ್ಲೆಯ ಇದೆಯಲ್ಲ ಅವರು ಸಾಹಿತ್ಯ ಪರಿಷತ್ ಕೂಡ ನನಗೆ ಹೊಗಳಿ ನನಗೆ ಇದು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಓಕೆ, ನಗರ ಜಿಲ್ಲಾ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ. ಓಕೆ, ಅಲ್ಲಿನೂ ಸಿಕ್ಕಿದೆ, ಹೆಚ್ಚಲಲ್ಲೂ ಕೂಡ ಸಿಕ್ಕಿದೆ, ಬೇರೆ ಬೇರೆ ಕಡೆ ಬೇರೆ ರಾಜ್ಯ ಬೇರೆ ಜಿಲ್ಲೆಗಳಲ್ಲಿ ಕೂಡ ನನಗೆ ಅಪ್ರಿಷಿಯೇಷನ್ ಸಿಕ್ಕಿದೆ. ಓಕೆ, ಅದಕ್ಕೆ ಹಂಗೆ ಬೆಳೆಸ್ತಾ ಇದ್ದೀನಿ ಸರ್. ಸರ್, ನಿಮ್ಮ ಬಿಡುವಿನ ಸಮಯನ ಯಾವ ಥರದಲ್ಲಿ ತೊಡಗಿಸ್ಕೋತಾ ಇದ್ದೀರಾ? ಬಿಡುವಿನ ಸಮಯ ನನಗಿದ್ದಾಗೆಲ್ಲ ನಾನು ವಿಜಿಲ್ ಮಾಡ್ತಾ ಇರ್ತೀನಿ. ಓಕೆ, ಬೇರೆ ಏನು ನನಗೆ ಮನೇಲಿ ಏನು ಕೆಲಸ ಇಲ್ಲ ಟೈಮಲ್ಲಿ ತೊಗೊಳ್ತೀನಿ, ವಿತ್ ಮ್ಯೂಸಿಕ್ ಜೊತೆ ಹಾಡ್ತಾ ಇರ್ತೀನಿ, ಒಳ್ಳೊಳ್ಳೆ ಹಾಡುಗಳನ್ನ ಹೊಸ ಹೊಸ ಹಾಡುಗಳನ್ನೆಲ್ಲ ಮಾಡ್ತಾ ಇರ್ತೀನಿ. ಒಂದು ತಮಿಳು ಹಾಡಿದೆ ನೋಡಿ, ಅದನ್ನು ಕೂಡ ನಾನು ಪ್ರಯತ್ನ ಪಟ್ಟೆ. ಅದು ಮಲರೇ ಮೌನಮ್ಮ ಅಂದ್ಬಿಟ್ಟು ಕೇಳಿ, ಅದು ತುಂಬಾ ಅದನ್ನು ಮಾಡಿದ್ದೀನಿ. ಹಾಗೆ ಸುಮಾರು ತೆಲುಗು ಬೇರೆ ಬೇರೆ ಲ್ಯಾಂಗ್ವೇಜ್ಗಳ ಹಾಡುಗಳನ್ನ ನಾನು ಪ್ರಯತ್ನ ಪಡ್ತೀನಿ. ಅದರಲ್ಲೂ ಮುಖ್ಯವಾಗಿ ನಾನು ಕನ್ನಡ ಹಾಡಿಗೆ ನಾನು ಫಸ್ಟು ಪ್ರಿಫರೆನ್ಸ್ ಆದ್ಯತೆ ಕೊಡ್ತಾ ಇದ್ದೀನಿ ಓಕೆ. ಅದರಿಂದ ಸರ್, ಇಲ್ಲಿ ಇನ್ನೊಂದು ವಿಷಯ ಕೇಳೋದಿತ್ತು. ಪ್ರತಿಯೊಬ್ಬ ಸಂಗೀತ ನಿರ್ದೇಶಕನಿಗೂ ಒಂದೊಂದು ಅಚ್ಚುಮೆಚ್ಚಿನ ರಾಗ ಅಂತ ಇರುತ್ತಂತೆ. ಫಾರ್ ಎಕ್ಸಾಂಪಲ್, ಎಂ ರಂಗರಾವ್ ಅವರಿಗೆ ಭೀಮ್ ಪಲಾಸ್ ರಾಗ ಅಂದರೆ ತುಂಬ ಇಷ್ಟ. ಅದರಲ್ಲಿ ಮಾಡಿರೋ ಬಣ್ಣ ನನ್ನ ಒಲವಿನ ಬಣ್ಣ, ವಿರಹ ನೂರು ತರಹ, ಅದೆಲ್ಲ ಹಾಡುಗಳು ಆಲ್ಮೋಸ್ಟ್ ಎಲ್ಲ ಹಾಡುಗಳು ಸೂಪರ್ ಹಿಟ್. ಅದೇ ರೀತಿ ನಮ್ಮ ಸತ್ಯಂ ಅವರು ಮೋಹನ್ ರಾಗದಲ್ಲಿ ಕಂಪೋಸ್ ಮಾಡಿರೋ ರಾಗಗಳೆಲ್ಲ ಸೂಪರ್ ಹಿಟ್. ಅಂದರೆ ಒಂದೊಂದು ರಾಗ ಅವರಿಗೆ ಆಪ್ತವಾಗಿರುತ್ತೆ. ಒಬ್ಬ ಶಿಳ್ಳೆ ಗಾಯಕರಾಗಿ ನಿಮಗೆ ನಾ ಇಂಥ ಈ ರಾಗದ ಹಾಡು ಸಿಕ್ತು ಅಂತಂದರೆ ನಾನು ತುಂಬ ಖುಷಿಯಾಗುತ್ತೆ ಅಂತ ಅನಿಸಿರುವಂಥದ್ದು, ಆ ಥರದ ರಾಗದ ಹೆಸರೇನ ಜ್ಞಾಪಕ ಇದ್ದರೆ ಅಥವಾ ಆ ಛಾಯೆ ಇರುವಂಥ ಯಾವ್ದಾರ ಒಂದು ಹಾಡನ್ನು ನೆನಪಿಸ್ಕೊಂಡು ಆ ತರುವಾಯದಲ್ಲಿ ಅದನ್ನು ಗುನುಗುಗ್ ಸಾಧ್ಯನಾ? ನಿಜ ಸರ್, ಅದು ನನಗೆ ವಿಜಯ್ಗೆ ಸಪೋರ್ಟ್ ಮಾಡಿದ್ದು, ಪ್ಲಸ್ ನನಗೆ ಇಷ್ಟವಾದ ರಾಗ ಅಂದರೆ ಶಿವರಂಜನಿ, ಹಾಂ ಹಾಂ, ಆಮೇಲೆ ಕೀರ್ವಾಣಿ, ಓಕೆ, ಎರಡು ನನಗೆ ತುಂಬಾ ಇಷ್ಟ ಸರ್. ಓಕೆ, ಹಾಗೆ ಅದನ್ನು ಯಾವಾಗಲೂ ಅಂಥ ಹಾಡುಗಳನ್ನೇ ಸೆಲೆಕ್ಟ್ ಮಾಡ್ತಾ ಇರ್ತೇನೆ. ಓಕೆ, ಟಫ್ ಹಾಡುಗಳೇ ತಗೊಳ್ತಾ ಇರ್ತೇನೆ. ಓಕೆ, ಹಾಗಿತ್ತು. ಓಕೆ, ನಮ್ಮ ನೀವು ಎಸ್ ಪಿ ಬಿ ಅವರು ಒಂದು ಸಿಕ್ಕಿದ್ರು ಒಂದು ಸರಿ ಕಾರ್ಯಕ್ರಮದಲ್ಲಿ. ಓಕೆ, ಅವರು ಇಲ್ಲಿ ಮಧುರ ಮಧುರ ಮಂಜುಳ ಗಾನ, ಆಮೇಲೆ ಎದೆ ತುಂಬಿ ಹಾಡಿದ್ದನ್ನು ಕಾರ್ಯಕ್ರಮದಲ್ಲಿ ಸಿಕ್ಕಿದಾಗ ಅವ್ರಿಗೆ ಅವ್ರು ಹೇಳಿದೆ, ನಾನು ಸರ್ ನಿಮ್ಮ ಹಾಡಿದ್ದಾರೆ ತಮಿಳಲ್ಲಿ ಒಂದು ಕೇಳಡಿ ಕಣ್ಮಣಿ ಅಂತ ಒಂದು ಪಿಕ್ಚರ್ ಬಂದಿತ್ತು, ಅದ್ರಲ್ಲಿ ಅವರೇ ಅಭಿನಯಿಸಿದ್ರು ಅನ್ಸುತ್ತೆ, ಅವ್ರನ್ನ ಅಭಿನಯಿಸಿ ಹಾಡಿದ್ರು. ಹೌದು, ನಾನು ಹೇಳಿದೆ ನಿಮ್ಮ ಹಾಡನ್ನ ನಾನು ಪ್ರಯತ್ನ ಮಾಡಿದ್ದೀನಿ ಸರ್ ಅಂತ ಹೇಳಿದೆ. ಓಕೆ, ಹೌದಾ ಅಂತ ಹೇಳಿದ್ರು. ಹೌದು, ಆಮೇಲೆ ಹೇಳಿದ್ರು ನೀವು ನಿಜವಾಗ್ಲೂ ಎಷ್ಟೋ ಸಾವಿರ ಹಾಡುಗಳನ್ನ ನಾನು ಹಾಡಿದ್ದೀನಿ, ವಿಜಿಲ್ ಮಾಡೋಕ್ಕೆ ಕಷ್ಟ ಇದೆ, ನೀವು ಮಾಡಿದ್ರು ಅಂತ ಹೇಳಿದ್ರು, ಅಪ್ರಿಷಿಯೇಟ್ ಮಾಡಿದ್ರು. ಓಕೆ, ನಿಜವಾಗ್ಲೂ ಅದನ್ನು ಇದು ನೀವು ಕೇಳಬೇಕು. ಪಲ್ಲವಿ, ಓಕೆ, ಎಷ್ಟು ಚರಣದಲ್ಲಿ ಹೆಂಗಿದೆ ಅಂದರೆ ಇದರಲ್ಲೇ ಕ್ಲೀನಾಗಿ ಗೊತ್ತಾಗುತ್ತೆ ಸರ್ ಶ್ವಾಸಕೋಶಗಳ ಫಿಟ್ನೆಸ್ ಎಷ್ಟು ಮುಖ್ಯ ಅಂತ ಅನ್ನೋದು ಫಾಸ್ಟ್ ಆಗಿದ್ದಾಗ. ಇನ್ನೆರಡು ಉಲ್ಲೇಖಿಸ್ರಿ ನೀವು, ನಿಮ್ಮ ಮೆಚ್ಚಿನ ರಾಗಗಳು ಶಿವರಂಜನಿ ಮತ್ತೆ ಕೀರ್ವಾಣಿ ಅಂತ, ಅದರ ಯಾವ್ದಾರ ಒಂದೆರಡು ಗೀತೆಗಳು ದಯವಿಟ್ಟು ಗುನುಗ್ಬೇಕು. ಡೆಫಿನೆಟ್ ಆಗಿ ಸರ್, ಯಾಕೆಂದ್ರೆ ಹಾಡುಗಳೆಲ್ಲ ಹಾಗೆ ಇದೆ, ನಮ್ಮ ಎಸ್ ಪಿ ಬಿ ಹಾಡುಗಳೇ ನಾನು ತಗೊಂಡು. ಆಮೇಲೆ ಇನ್ನೊಂದು ನನಗೆ ನಿಮ್ಗೆ ಹೇಳಿದ್ರಾಗಲೇ ಶ್ರೀನಾಥ್ ಅವ್ರ ಹಾಡು ಮಾಡಿ ಅಂತ, ಅದು ಅವರು ಯಾವುದು ಅದ್ಭುತ ಸರ್. ಹಾಗೆ ಎಲ್ಲ ಹಾಡುಗಳಲ್ಲೂ ಪ್ರತಿಯೊಂದು ರಾಗದಲ್ಲೂ ಕೂಡ ಒಂದು ಅದ್ಭುತವಾದ ಒಂದು ಶಕ್ತಿ ಇದೆ ಸರ್. ಹೌದು, ಆ ಶಕ್ತಿನೇ ಹಾಡುಗಾರನಿಗೆ ಒಂದು ಮೆಡಿಟೇಷನ್. ಹೌದು, ಈಗ ಅಲ್ವಾ ಒಂದೊಂದು ರಾಗದಲ್ಲೂ ಕೂಡ ಒಂದು ಮೆಡಿಟೇಷನ್ ಇದೆ. ಹೌದು ಅಂತ ನನಗೆ ಅದರ ಅನುಭವ ಆಗಿದೆ ಸರ್. ಓಕೆ ಸರ್, ಪ್ರತಿಯೊಬ್ಬ ಸಂಗೀತ ಕಲಾವಿದನಿಗೂ ಅಚ್ಚುಮೆಚ್ಚಿನ ರಾಗ ಇರೋ ರೀತಿನಲ್ಲೇ ಬೆಂಬಿಡದ ಗುಂಗಿನ ರೀತಿ ಕಾಡುವಂಥ ಹಾಡುಗಳು ಇರ್ತವೆ. ಅಂಥ ಹಾಡುಗಳು ನಿಮ್ಮ ಸಂಗ್ರಹದಲ್ಲಿ ಸಾಕಷ್ಟು ಇರಬಹುದು, ಅಂಥದ್ದನ್ನು ಒಂದಷ್ಟು ಪ್ರಸ್ತುತಪಡಿಸಬೇಕಾಗಿ ಕೋರ್ತೀನಿ ಸರ್. ಆಮೇಲೆ ನೀವು ಕೇಳಿದಾಗ ನನಗೆ ಹೊಳೆದಿದೆ ಅಂದರೆ ಜಾನಕಿ ಅಮ್ಮ ಅವರು ಹಾಡಿದ ಗೆಜ್ಜೆ ಪೂಜೆ
ಗಗನವು ಎಲ್ಲೋ ಭೂಮಿ, ಅದು ಹಾಡು ಅದ್ಭುತವಾಗಿದೆಯಲ್ಲ ಸರ್. ಹೌದು, ಅದರಲ್ಲಿ ಅವರು ಆ ಹಾಡಿನಲ್ಲಿ ಹಾಡುಗಾರರಿಗೆ ಆ ಹಾಡು ಒಂದು ಮಾದರಿ, ಮಾದರಿ ಪ್ಲಸ್ ಅದರಲ್ಲಿ ಎಕ್ಸಸೈಸ್ ತುಂಬ ಇದೆ. ಅದು ಮಾಡಿದ್ರೆ ಹಾಡುಗಾರ ಅಂತ ಹೇಳ್ಬೋದು. ಓಕೆ, ಆ ಹಾಡು ಆಗಿದೆ, ನೀವು ಕೇಳಿರ್ತೀರಾ, ಗಗನವು ಎಲ್ಲೋ. ಅದು ಚರಣ ಅಂತೂ ಅದ್ಭುತವಾಗಿದೆ. ಆ ಚರಣ ಯಾರು ಮುಟ್ತಾರೋ ಅವ್ರು ಹಾಡುಗಾರ ಅಂತ ಹೇಳ್ಬೋದು. ಓಕೆ, ಹಾಗೆ ನಿಮ್ಗೆ ಈಗ ಪ್ರಸ್ತುತಪಡಿಸ್ತೀನಿ ಸರ್. ಪ್ಲೀಸ್ ಸರ್, ಒಂದು ಸೆಕೆಂಡ್ ಸರ್, ಪ್ಲೀಸ್. ಬ್ಯೂಟಿಫುಲ್ ಸರ್, ಧನ್ಯವಾದಗಳು ಸರ್. ಕನ್ನಡದ ಮತ್ತೊಬ್ಬ ಹೆಮ್ಮೆ ಕಲಾವಿದೆ ಶಂಕರ್ ನಾಗ್, ಶಂಕರ್ ನಾಗ್ಗೂ ಮತ್ತು ನಿಮಗೂ ಇರುವಂಥ ಭಾವಪೂರ್ಣ ನಂಟಿನ ಬಗ್ಗೆ ಒಂದು ನಿದರ್ಶನದ ಜೊತೆ ಹೇಳಿ ಸರ್ ದಯವಿಟ್ಟು. ನಾನು ಶಂಕರ್ ನಾಗ್ ಅವ್ರ ಮನೆಗೆ ಒಂದು ಚಿಕ್ಕ ವಯಸ್ಸಲ್ಲಿ ನಾನು ಅವಾಗ ತಾನೇ ಕೆಲಸಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಆಕ್ಸಿಡೆಂಟ್ ಅಂತ ಪಿಕ್ಚರ್ ತೆಗೆದರು, ತೆಗೆದಾಗ ಆ ಫಿಲಮ್ ನೋಡಿ ಅದು ನನಗೆ ಏನೋ ಗೊತ್ತಿಲ್ಲ, ಆವಾಗಲೇ ಅದು ಆ ಫಿಲಮ್ ಬಗ್ಗೆ ಅಷ್ಟು ನನಗೆ ಇಂಟ್ರೆಸ್ಟ್ ಆಗೋಯಿತು, ಏನೋ ಈ ಥರ ತೆಗೆದಿದಾರಲ್ಲ ಅಂದ್ಬಿಟ್ಟು. ಹಾಗೆ ಫಿಲಮ್ ತೆಗೆದಾಗಿ ಒಂದು ವರ್ಷ ಆದಮೇಲೆ ಅವ್ರ ಮನೆಗೆ ಹೋದೆ, ಬೇಗೂರಲ್ಲಿ ಮನೆ ಇತ್ತು. ಅವಾಗ ಸ್ಕೂಟ್ರ್ ಇಲ್ಲ, ಇಂಥದ್ದಿಲ್ಲ, ಸೈಕಲ್ ಬಿ ಎಸ್ ಎಸ್ ಎಲ್ ಸೈಕಲ್ ತೊಗೊಂಡು ಹೋದೆ. ನಾನು ಜಾರಹಳ್ಳಿಲಿ ಇದ್ದೆ ಅವಾಗ, ಜಾರಹಳ್ಳಿಯಿಂದ ಅವ್ರ ಮನೆಗೆ ಹೋದೆ ಸರ್. ಹೋದಾಗಲೇ ಅದು ವಾಚ್ಮನ್ ಏನಪ್ಪ ಏನಂತ ಹೇಳಿದ್ರು, ಈ ಥರ ಶಂಕರ್ ನಾಗ್ ಸರ್ಗೆ ಒಂದು ವಿಶ್ ಮಾಡೋಕ್ಕೋಸ್ಕರ ಬಂದೆ, ಈ ಫಿಲಮ್ ತುಂಬ ಚೆನ್ನಾಗಿ. ಆಮೇಲೆ ಹೋದೆ, ಹೋದ ಕೂಡಲೇ ಶಂಕರ್ ನಾಗ್ ಅವ್ರು ಗೇಟ್ ತೆಗೆದ್ರು, ಶಂಕರ್ ನಾಗ್ ಆಚೆ ಬಂದರು. ಸರ್ ಹೇಳ್ದೆ ಈ ಥರ ಅಂತ, ಸರ್ ನಿಮ್ಮ ಫಿಲಮ್ ತುಂಬ ಚೆನ್ನಾಗಿ ತೆಗೆದ್ರಿ, ಅದ್ಭುತವಾಗಿದೆ, ಇದು ನಿಜವಾಗ್ಲೂ ಅಷ್ಟು ಚೆನ್ನಾಗಿ ತೆಗೆದ್ರಿ, ಅದಕ್ಕೆ ಹೇಳೋಕ್ಕೋಸ್ಕರ ಬಂದೆ. ಹೇಗೆ ಬಂದ್ರಿ ಸೈಕಲ್ ಸೈಕಲ್ ಇಷ್ಟು ದೂರ ಬಂದ್ರ? ಹೌದು ಸರ್. ಆಮೇಲೆ ನಾನು ನಿಮ್ಮ ಅಭಿಮಾನಿ ಯಾವಾಗಲೂ ಆಗಿಬಿಟ್ಟಿದೆ ಸರ್, ಆದರೆ ಇದಕ್ಕೋಸ್ಕರ ಹೇಳೋಕ್ಕೋಸ್ಕರ ಬಂದೆ ಅಂತ ಹೇಳಿದೆ. ಆಮೇಲೆ ಆಗದೆ ಒಂದು ಎರಡು ಮೂರು ಹಾಡು ಅವ್ರಿಗೆ ಎದುರುಗಡೆ ಹೇಳಿದೆ. ಓಕೆ, ತುಂಬ ಖುಷಿಪಟ್ಟರು. ಓಕೆ, ಅವ್ರ ಹಾಡುಗಳನ್ನು ನೀವು ಆಟೋ ಚಾಲಕರಿಗೂ ವರ್ಗಾಯಿಸಿದ್ರಿ ಅಂತ ಕೇಳ್ಪಟ್ಟೆ, ಎಲ್ಲೋ ಕೇಳ್ಪಟ್ಟೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಳ್ಳಿ ಸರ್. ನಾನು ಎಲ್ಲೇ ಹೋದರೂ ಕೂಡ ಆಟೋ ಚಾಲಕರು ಇರ್ತಾರೆ, ಡ್ರೈವರ್ ಆಟೋ ನಿಲ್ಲಿಸಿರ್ತಾರೆ ಸ್ಟ್ಯಾಂಡಲ್ಲಿ, ಅವ್ರು ಹೋಗ್ಬಿಟ್ಟು ನಿಮ್ಮ ಹತ್ರ ಯೂಟ್ಯೂಬ್ ಇದೆಯಾ, ಫೇಸ್ಬುಕ್ ಇದೆಯಾ ಅಂತ ಕೇಳಿ, ಹ್ಞೂ ಇದೆ ಅಂತ ಹೇಳ್ತಾರೆ. ಅವಾಗ ನನ್ನ ಹಾಡನ್ನ ಶಂಕರನವ್ರ ಹಾಡುಗಳಿದೆಯಲ್ಲ, ನಲಿವ ಗುಲಾಬಿ ಹೂವೆ, ಆಮೇಲೆ ನನ್ನ ಆಸೆ ಹಣ್ಣಾಗಿ ನನ್ನ ಬಾಳ ಕಣ್ಣು, ಅದನ್ನೆಲ್ಲ ಅವ್ರಿಗೆ ಹಾಡನ್ನ ವಿಜಿಲ್ ಮಾಡಿ ಟ್ರಾನ್ಸ್ಫರ್ ಮಾಡಿದ್ದೀನಿ. ಎಷ್ಟೋ ಕಡೆ ಎಷ್ಟೋ ಆಟೋ ಡ್ರೈವರ್ಗಳಿಗೆ ನನ್ನ ಹಾಡುಗಳು ಗೊತ್ತು, ತುಂಬ ಖುಷಿಪಟ್ಟಿದ್ದಾರೆ. ತುಂಬ ಅದ್ಭುತವಾದ ವಿಚಾರ ಸರ್. ಆಮೇಲೆ ಬಸ್ ಡ್ರೈವರ್ಸ್ ಎಲ್ಲಿ ಫ್ರೀ ಆಗಿರ್ತಾರೋ ನನ್ನ ಹಾಡು ಕೇಳ್ತಾ ಇರ್ತಾರೆ. ಸಿಕ್ಕದಕ್ಕೆ ಅವರು ಮೊನ್ನೆ ಹೋಗ್ತಾ ಇದ್ದೀನಿ, ಅವರ ಇವರು ನಮ್ಮ ಇದು ಓಲೋ ಬಸ್ ಬೆಂಗಳೂರು ಬಸ್ ಇದೆಯಲ್ಲ, ಅವರು ನಿಲ್ಲಿಸ್ಬಿಟ್ಟು, ಸರ್ ನಿಮ್ಮ ಹಾಡು ಕೇಳ್ದೆ ಸರ್, ನಿಮ್ಮ ಹಾಡು ಎಷ್ಟೋ ಜನ ಕಳಿಸಿದ್ದೀವಿ ಸರ್, ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂತ ಹೇಳಿದ್ರು. ಓಕೆ, ಅದರಲ್ಲೂ ಆಟೋ ಡ್ರೈವರ್ಗಳಂತೂ ಅವ್ರನ್ನ ಪೂಜೆ ಮಾಡ್ತಾರೆ ಅಂತ ಹೇಳ್ಬೋದು. ಹೌದು, ಯಾವುದೇ ಒಂದು ಆಟೋ ಸ್ಟ್ಯಾಂಡ್ಗಳಲ್ಲಿ ಅವ್ರ ಫೋಟೋ ಇಲ್ದಲೆ ಯಾರು ಸುಮ್ಮನೆ ಇರಲ್ಲ, ದಿನ ನೆನೆಸ್ಕೋತಾರೆ, ಅವ್ರಿಗೋಸ್ಕರ ಈ ಒಂದು ಹಾಡು. ದಯವಿಟ್ಟು ಸರ್ ಪ್ಲೀಸ್.
ಹೌದಾ ಸರ್? ನಿಜವಾದ ಈ ಒಂದು ಸಂದರ್ಭದಲ್ಲಿ ಶಂಕರ್ ನಾನು ನೆನೆಸ್ಕೊಂಡು ಹಾಡ್ದಲ್ಲ ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು ಸರ್. ಎಸ್ ಸರ್. ಹಾಗೆ ನೆಕ್ಸ್ಟ್ ಅವ್ರದ್ದೇ ಆದ ನಮ್ಮ ದಿವಂಗತ ವಿಷ್ಣುವರ್ಧನ್ ಸರ್, ಅವರು ಸೂಪರಾಗಿ ನಡೆಸಿದ್ದಾರೆ. ಆಮೇಲೆ ನಿಮಗೆ ಇನ್ನೊಂದು ವಿಷಯ ಹೇಳಕ್ಕೆ ಮಾಡಿಬಿಟ್ಟೆ ಸರ್, ನಮಗೆ ನನ್ನ ಹಾಡನ್ನ ಜೋ ಸೈಮನ್ ಅವರು ತುಂಬ ಅಪ್ರಿಷಿಯೇಟ್ ಮಾಡಿ ಅವರು ನನಗೆ ಹೊಗಳಿದ್ದಾರೆ. ನಿರ್ದೇಶಕ ಜೋ ಸೈಮನ್ ಅವರು, ಓಕೆ. ಅವರು ಹೇಳಿದ್ರು, ಲೋಕೇಶ್ ಅವರೇ ನೀವು ಯಾವತ್ತೋ ಎಲ್ಲೋ ಮೇಲೆ ಬರಬೇಕಾಗಿತ್ತು, ನಿಜವಾಗ್ಲೂ ಅದ್ಭುತವಾದ ಕಲೆ ಅಂತ ಹೊಗಳಿ ಫೋನ್ ಮಾಡಿ ನಂದೆರಡು ಸ್ವಲ್ಪ ಹಾಡುಗಳನ್ನ ಕೇಳಿದ್ದಾರೆ. ಅವ್ರದ್ದೇ ಸಾಹಸಿಂಹ ಚಿತ್ರದ ಹಾಡನ್ನ ಮಾಡಿ ಕೊಡ್ತಾ ಇದ್ದೀನಿ, ಮಾಡಬೇಕು ಅಂತಿದ್ದೀನಿ. ನೋಡೋಣ ಸರ್. ಮರೆಯದ ನೆನಪನ್ನು, ಮರೆಯದ ನೆನಪನ್ನು, ಅದರಲ್ಲೂ ಅದು ಅದ್ಭುತದ ಹಾಡು, ತುಂಬ ಚೆನ್ನಾಗಿದೆ. ಹೌದು, ಅದನ್ನು ಮಾಡಬೇಕು ಅಂತಿದ್ದೀನಿ. ಹಾಗೆ ನಮ್ಮ ವಿಷ್ಣುವರ್ಧನ್ ಸಾರ್ಗೋಸ್ಕರ ಈಗ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ಅದನ್ನ ಪ್ಲೀಸ್ ಸರ್. ಅದ್ಭುತ. ಪದಗಳಿಗೆ ನಿಲುಕದ ಅನುಭವ ಅಂತ ಹೇಳ್ತಾರಲ್ಲ, ಅದು ಖಂಡಿತ ಆಯ್ತು. ನಿಮ್ಮ ಶಿಳ್ಳೆ ಸಂಗೀತ ಕೇಳಿ ನಮಗೆ ಇದರಲ್ಲಿ ಯಾವುದು ಉತ್ಪ್ರೇಕ್ಷೆ ಇಲ್ಲ ಸರ್. ಇನ್ನು ಚಿತ್ರಗೀತೆಗಳಲ್ಲಿ ಕೆಲವು ಒಂದು ಅಪರೂಪದ ಚಿತ್ರಗೀತೆಗಳ ವಿಷಯಕ್ಕೆ ಬಂತು ಅಂತಂದ್ರೆ, ಗಂಧದ ಗುಡಿ ಚಿತ್ರದ ನಾವಾಡುವ ನುಡಿಯೇ ಕನ್ನಡ ನುಡಿ, ಅದು ಆಲ್ಮೋಸ್ಟ್ ನಾಡಗೀತೆನೆ ಆಗ್ಬಿಟ್ಟಿದೆ. ಅತ್ಯಂತ ಜನಪ್ರಿಯ ಗೀತೆ ಅದು. ಅದನ್ನ ನಿಮ್ಮ ಶಿಳ್ಳೆ ಸಂಗೀತದಲ್ಲಿ ಕೇಳೋ ಆಸೆ ನಮಗೂ ನಮ್ಮ ವೀಕ್ಷಕರಿಗೆ. ಈಗ ಏನಂದ್ರೆ, ನನಗೆ ಹಾಡು ಅಭ್ಯಾಸ ಮಾಡೋಕ್ಕೂ ತುಂಬ ಖುಷಿ ಆಯಿತು, ಯಾಕೆಂದರೆ ಈ ಹಾಡಲ್ಲಿ ಅಂಥ ಸಾಹಿತ್ಯ ಇದೆ. ಹೌದು, ಅದು ನೋಡಿ, ಜಯ ಭಾರತ ಜನನಿಯ ತನು ಜಾತೆ ನಾವಾಡುವ ನುಡಿ, ಕನ್ನಡ ಹಿಂಗಿದೆ ಅಲ್ವಾ, ಅದರ ಸಾಹಿತ್ಯ ಹಂಗೆ ಬರುತ್ತೆ. ಅದರಿಂದ ಇದಕ್ಕೆ ನನಗೆ ಹೆಮ್ಮೆ ಇದೆ. ನಾನು ಎಷ್ಟೋ ಕಾರ್ಯಕ್ರಮದಲ್ಲಿ ಹಾಡಿದ್ದೇನೆ, ನಿಮಗೆ ಈಗ ಪ್ರಸ್ತುತಪಡಿಸ್ತೀನಿ. ಪ್ಲೀಸ್ ಸರ್.
ಅಲ್ಲ ಸರ್, ಗೀತೆ ಸಾಹಿತ್ಯ ಸಮೇತ ಗೀತೆ ಕೇಳಿದಷ್ಟೇ ಖುಷಿ ಕೊಡುತ್ತೆ. ನನಗೂ ಕೂಡ ನೀವು ಈ ಹಾಡನ್ನ ಹಾಡ್ಸಿದ್ರಲ್ಲ ಸರ್, ಇಷ್ಟು ವರ್ಷಗಳು ಕಾರ್ಯಕ್ರಮಗಳನ್ನು ಕೊಟ್ಕೊಂಡು ಬಂದಿದ್ದೀರಾ, ವಿವಿಧ ರಾಜ್ಯಗಳಲ್ಲಿ ದೇಶಗಳಲ್ಲೆಲ್ಲ ಇದು ಮಾಡಿದ್ದೀರಾ, ಇಷ್ಟು ಅವಧಿನಲ್ಲಿ ಮರೆಯಲಾಗದಂಥ ಅನುಭವ ಏನಾದರೂ ಆಗಿದ್ದರೆ ದಯವಿಟ್ಟು ಹಂಚಿಕೊಳ್ಳಿ ನಮ್ಮ ವೀಕ್ಷಕರ ಜೊತೆ. ನನಗೆ ಸುಮಾರು ಕಾರ್ಯಕ್ರಮ ಚಿಕ್ಕ ವಯಸ್ಸಿಂದ ಬಂದು ಹಾಗೆ ಬಂದು ಬಂದು ಎಲ್ಲ ಕಾರ್ಯಕ್ರಮಗಳಲ್ಲೂ ಸುಮಾರು ಕಾರ್ಯಕ್ರಮ ಮಾಡಿದ್ದೀನಿ. ಆದರೆ ಅದ್ಭುತವಾದ ಒಂದು ಅನಿಸಿಕೆ ಅಂದರೆ, ನಾನು ಜೋಗ್ ಫಾಲ್ಸ್ಗೆ ಹೋಗಿದ್ದೆ, ಆವಾಗ ಆ ಜೋಗ್ ಫಾಲ್ಸ್ ನೋಡ್ತಾ ನೋಡ್ತಾನೆ ಈ ಹಾಡನ್ನ ಅಭ್ಯಾಸ ಮಾಡಿದೆ. ಅದು ನನಗೆ ಜೋಗದಲ್ಲಿ ಬೆಳಕಿನಲ್ಲಿ ಓಕೆ, ಅದನ್ನು ಸುಮಾರು 15 ವರ್ಷದಿಂದಲೇ ಅದನ್ನು ನಾನು ಮಾಡಬೇಕು ಹಾಡಬೇಕು ಇದನ್ನು ಪ್ರಯತ್ನ ಪಡಬೇಕು ಅಂತ ಟ್ರೈ ಮಾಡಿದೆ. ಅಂದರೆ ಇದು ಹೇಳ್ಬೋದು ಅಂತ ನೋಡೋಕೆ ಬಂತು ಹಾಡು. ಅದು ನಾನು ನಿಜವಾಗಲು ಆ ಜೋಗಸರಿ ಬೆಳಕಿನಲ್ಲಿ ಹಾಡನ್ನ ಬರೆದಿದ್ದಕ್ಕಂಥ ನಿಸಾರಾಮದವ್ರಿಗೆ ಅವ್ರಿಗೆ ನಮಸ್ಕಾರ ಮಾಡ್ತೀನಿ, ಯಾಕಂದರೆ ಅದ್ಭುತ ಹಾಡನ್ನ ಬರೆದರು. ಅದನ್ನು ಮಾಡಿದೆ, ಅದನ್ನು ನನಗೆ ಮರೆಯಲಾಗದ ಒಂದು ನೆನಪು ಅಂತ ಹೇಳ್ಬೋದು. ಆ ಜಾಗದಲ್ಲಿ ನನಗೆ ಹೊಳಿತದ್ದು ಇದನ್ನು ಯಾಕೆ ಮಾಡಬಾರ್ದು ಅಂತ. ಆವಾಗಲೂ ಅವತ್ತು ಆ ದಿನ ಅಲ್ಲಿ ಒಳ್ಳೆ ನೀರು ಬಂದು ಒಳ್ಳೆ ಫಾಲ್ಸ್ ಕೂಡ ನನ್ನ ಕಣ್ಣಿಗೆ ಅಷ್ಟು ಚೆನ್ನಾಗಿ ಆನಂದ ಕಾಣ್ತಾ ಇತ್ತು. ಮಾಡಿದೆ ಅದನ್ನು, ಈಗ ರೀಸೆಂಟಾಗಿ ಅದನ್ನು ಮಾಡಿದೆ. ನಿಸಾರಾಮದವರು ಬದುಕಿದಾಗಲೇ ಅವರಿಗೆ ಹಾಡನ್ನ ಅದನ್ನು ವಿಜಿಲ್ ಮಾಡಿ ಅವ್ರಿಗೆ ಕಳಿಸ್ದೆ. ಅವರು ಅವ್ರದ್ದೇ ಆದ ಒಂದು ಆಲ್ಬಮ್ಗೆ ಥ್ರೋಟ್ ವರ್ಲ್ಡ್ಗೆ ಕಳಿಸಿದ್ದಾರೆ. ಫೈನ್ ಫೈನ್. ನನಗೆ ಅವರಿಗೆ ನಿಜವಾಗ ನನಗೆ ಅವ್ರಿಗೆ ಚಿರಣಿ. ಓಕೆ, ನೋಡಿ ಈ ಹಾಡನ್ನ ಅವ್ರು ಹೇಳಿದ್ರು, ಲೋಕೇಶ್ ಅವರೇ ಈ ವಿಜಿಲ್ ನನ್ನ ಹಾಡನ್ನ ಎಷ್ಟೋ ಕಾರ್ಯಕ್ರಮಗಳು ಹಾಡಿದ್ದಾರೆ, ವಿಜಿಲ್ ಯಾರು ಮಾಡಿರಲಿಲ್ಲ, ನೀವು ಮಾಡಿದ್ರೆ ಓಕೆ ನನಗೆ ತುಂಬ ಖುಷಿಯಾಯಿತು. ಅವರೇ ಅವ್ರು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಕರೆಸಿಬಿಟ್ಟು ಒಂದು ವಿಜಿಲಲ್ಲಿ ನಾನು ಇದನ್ನು ನಿತ್ಯೋತ್ಸವ ಹಾಡಿದೆಯಲ್ಲ ಜೋಗಸರಿ ಬೆಳಗ್ಗೆ ಹಾಡಿಸ್ತಾ ಇತ್ತು. ಓಕೆ, ನನಗೆ ಖುಷಿ ಆಗುತ್ತೆ, ಅದನ್ನು ಮರೆಯೋಕ್ಕಾಗಲ್ಲ ಸರ್. ಒಂದು ಪ್ರತಿಭೆ ಇನ್ನೊಂದು ಪ್ರತಿಭೆನ ಪ್ರೋತ್ಸಾಹಿಸೋದ್ರೆ ಇದೆ. ನಿಜ 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 ಸರ್. ಓಕೆ ಸರ್, ಈಗ ಅದು ಅಪರೂಪ ಆ ಥರ ಒಂದು ಇದು ಈಗ, ಅದರಿಂದ ನನಗೆ ತುಂಬಾ ಖುಷಿ ಆಯಿತು. ಅಂಥ ದೊಡ್ಡ ಕವಿಯವರು, ಅವರು ನಮ್ಮ ಕುವೆಂಪು ಇದ್ದಂಗೆ ನಿಸಾರಾಮದವರು. ಹೌದು ಸರ್, ಅದರಿಂದ ಸರ್ ನಮ್ಮ ಟೋಟಲ್ ಕನ್ನಡ ಚಾನಲ್ಗೋಸ್ಕರ ಈ ಇಂಟರ್ವ್ಯೂ ಕೊಟ್ಬಿಟ್ಟು ನಮಗೆ ಖುಷಿ ಪಡಿಸಿದ್ದೀರಾ. ಇದಕ್ಕೆ ನಮ್ಮ ವೈಯಕ್ತಿಕವಾಗಿಯೂ ಮತ್ತು ನಮ್ಮ ಚಾನಲ್ ಕಡೆಯಿಂದನೂ ತುಂಬ ಹೃದಯದ ಕೃತಜ್ಞತೆಗಳು ಸರ್ ತಮಗೆ. ನನಗೂ ಕೂಡ ಖುಷಿಯಾಯ್ತು ಸರ್, ಯಾಕೆಂದರೆ ಈ ಒಂದು ಅಪರೂಪದ ಕಲೆ ಅಂತ ಹೇಳ್ತಾರೆ ಎಲ್ಲ. ಹೌದು, ನೀವು ಅದನ್ನು ಅದೇ ಥರ ತಿಳ್ಕೊಂಡ್ಬಿಟ್ಟು ಇದನ್ನ ಯಾಕೆ ಕೇಳಿ ನಾವು ಪ್ರಚಾರ ಕೊಡಬಾರ್ದು, ಪ್ರಚಾರ ಮಾಡಬಾರ್ದು, ಇದೊಂದು ಕಲೆ ಅಂತ ನೀವು ಗುರುತಿಸ್ಬಿಟ್ಟು ನನಗೆ ಇಲ್ಲಿ ಬಂದು ದೂರ ಬಂದು ನನ್ನ ಹೊಗಳಿ ಹಾಡಿಸಿ ಪ್ರಚಾರ ಮಾಡಬೇಕು ಅಂತಲೇ ಹೊರಟಿದ್ದೀರ. ನಿಮಗೆ ನಾನು ನಿಜವಾಗಲೂ ನನ್ನ ಕುಟುಂಬದಿಂದ ನನ್ನ ಕಡೆಯಿಂದ ನಿಮಗೆ ದೊಡ್ಡ ನಮಸ್ಕಾರಗಳು. ಹಾಗೆ ಈ ಮರೆಯೋಕ್ಕಾಗಲ್ಲ ಇದೊಂದು ಕ್ಷಣನ, ಯಾಕಂದರೆ ಇಂಥ ಕಲೆಗಳನ್ನ ಪ್ರಚಾರ ಮಾಡೋದು ತುಂಬ ಅಪರೂಪ ಸರ್. ಹಾಗೆ ಇದಕ್ಕೋಸ್ಕರ ನಿಮಗೋಸ್ಕರ ಒಂದು ಕನ್ನಡ ಹಾಡು, ಅಪಾರ ಕೀರ್ತಿ ಗಳಿಸಿ ಮೆರೆಯುವ ಭವ್ಯ ನಾಡಿದು ಅಂತ ಅದನ್ನು ನಿಮಗೆ ವಿತ್ ಮ್ಯೂಸಿಕಲ್ಲಿ ಸ್ವಲ್ಪ ಹಾಡ್ತೀನಿ, ಕೇಳಿ ಸರ್. ಥ್ಯಾಂಕ್ ಯು ಸರ್, ಪ್ಲೀಸ್. ಟೋಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಾವು ದಯವಿಟ್ಟು ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೋಟಲ್ ಕನ್ನಡ .com ಈಗ ಯೂಟ್ಯೂಬ್ ಚಾನಲ್ ಪ್ರಾರಂಭ ಆಗಿದೆ, ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಕೂಡ ಎನೇಬಲ್ ಮಾಡಿ.